ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎಜಿಟ್ಯೂಬ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಮುಂಬರುವ ಟಿಇಟಿ ಇ ಟಿ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಹಾಗೂ ಹೈಸ್ಕೂಲ್ ಶಿಕ್ಷಕರ ನೇಮಕಾತಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಸಂಪೂರ್ಣ ಶೈಕ್ಷಣಿಕ ಮನೋವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಸರಣಿಗಳನ್ನು ಎಜಿಟ್ಯೂಬ್ ಕನ್ನಡ ಯೂಟ್ಯೂಬ್ ಚಾನಲ್ ಆರಂಭ ಮಾಡಿದೆ ಸಂಪೂರ್ಣ ಶಿಶು ಮನೋವಿಜ್ಞಾನ ಸರಣಿಯ ವಿಡಿಯೋಗಳನ್ನು ಈಗಾಗಲೇ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರತಿದಿನವೂ ಅಪ್ಲೋಡ್ ಮಾಡಲಾಗ್ತಾ ಇದೆ ಸ್ನೇಹಿತರೆ ಈಗಾಗಲೇ ನಾವು ಮನೋವಿಜ್ಞಾನ ಪರಿಚಯ ಅನ್ನುವಂಥ ಘಟಕಕ್ಕೆ ಸಂಬಂಧಪಟ್ಟಂತೆ ಮೂರು ವಿಡಿಯೋಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀವಿ ಕೆಲವರು ಕೇಳ್ತಾ ಇದ್ದರೆ ನಮಗೆ ನಿಮ್ಮ ವಿಡಿಯೋದ ನೋಟಿಫಿಕೇಷನ್ ಬರ್ತಾ ಇಲ್ಲ ಅಂತ ಸ್ನೇಹಿತರೆ ಅದಕ್ಕೆ ತಾವು ಮಾಡಬೇಕಾಗಿದ್ದು ಇಷ್ಟೇ ನೀವು ಮೊದಲು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕಾಗತ್ತೆ ಆಮೇಲೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಆವಾಗ ನಾವು ಯಾವುದೇ ಹೊಸ ವೀಡಿಯೋಗಳನ್ನು ಅಪ್ಲೋಡ್ ಮಾಡಿದ್ವಿ ಅಂತಂದರೆ ಅದು ಸುಲಭವಾಗಿ ತಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ ಇನ್ನು ಈ ಮನೋವಿಜ್ಞಾನದ ಪರಿಚಯ ಘಟಕಕ್ಕೆ ಸಂಬಂಧಪಟ್ಟಂತೆ ನಾವು ಈಗಾಗಲೇ ಮೂರು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀವಿ ಇವತ್ತು ನಾಲ್ಕನೇ ವೀಡಿಯೋವನ್ನು ನಾವು ತರ್ತಾ ಇದ್ದೇವೆ ಮನೋವಿಜ್ಞಾನದ ಪರಿಚಯಕ್ಕೆ ಸಂಬಂಧಪಟ್ಟಂತೆ ಆತ್ಮೀಯರ ಸಂಪೂರ್ಣ ಶಿಶು ಮನೋವಿಜ್ಞಾನ ಸರಣಿಗೆ ಸಂಬಂಧಪಟ್ಟಂತೆ ನಾವು ಕಂಪ್ಲೀಟ್ ಸಿಲೇಬಸನ್ನು ಮುಗಿಸಿಕೊಡುವ ವಾಗ್ದಾನವನ್ನು ನಾವು ಮಾಡಿದ್ದೇವೆ ಹೀಗಾಗಿ ವಿಡಿಯೋಗಳು ನಿರಂತರವಾಗಿ ಇರ್ತವೆ ಸಾಕಷ್ಟು ಪರಿಶ್ರಮಪಟ್ಟು ಸಾಕಷ್ಟು ಪುಸ್ತಕಗಳನ್ನು ಅಧ್ಯಯನ ಮಾಡಿ ಉತ್ತಮವಾದ ವಿಚಾರವನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ ನೀವೇನಾದರೂ ಇದುವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾವುದೇ ತರಗತಿಗಳನ್ನು ಮಿಸ್ ಮಾಡ್ಕೋಬೇಡಿ ಯಾಕಂದರೆ ಶಿಶು ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಟಿ ಇ ಟಿ ಎಲ್ ಆಗಿರ್ಬೋದು ಜಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಪರೀಕ್ಷೆಗಳಲ್ಲಿ ಸಾಕಷ್ಟು ಶಿಶು ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳು ಬರೋದರಿಂದಾಗಿ ನಾವು ಈ ವಿಚಾರವನ್ನು ಕಾನ್ಸಂಟ್ರೇಟ್ ಮಾಡಿ ಕೇವಲ ಶಿಶು ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಪಠ್ಯಕ್ರಮದಲ್ಲಿ ಏನು ಅಂಶಗಳಿದೆಯೋ ಆ ಅಂಶಗಳನ್ನು ತಮ್ಮ ಮುಂದೆ ಬಹಳಷ್ಟು ಡೀಟೇಲ್ ಆಗಿ ಹೇಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಸೊ ಈ ನಮ್ಮ ಪ್ರಯತ್ನ ನಿಮಗೆ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಜೊತೆಗೆ ನಿಮ್ಮ ಸ್ನೇಹಿತರೊಂದಿಗೆ ಇದನ್ನು ಶೇರ್ ಮಾಡಿ ವಿಡಿಯೋ ಕುರಿತಾದ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಹಿಂದಿನ ವಿಡಿಯೋದಿಂದ ನಾವು ಮನೋವಿಜ್ಞಾನದ ವಿಧಾನಗಳಿಗೆ ಸಂಬಂಧಪಟ್ಟಂತೆ ಅಧ್ಯಯನ ಮಾಡ್ತಾ ಇದ್ದೀವಿ ಅಂದರೆ ಹಿಂದಿನ ವಿಡಿಯೋದಲ್ಲಿ ನಾವು ಮನೋವಿಜ್ಞಾನದ ಒಂದು ವಿಧಾನವಾಗಿರ್ತಕ್ಕಂಥ ಅವಲೋಕನ ವಿಧಾನ ಅಂದರೆ ಆಬ್ಸರ್ವೇಷನ್ ಮೆಥಡ್ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಂಡಿದ್ದೀವಿ ಬಹಳಷ್ಟು ಡೀಟೇಲ್ ಆಗಿ ಈ ಅವಲೋಕನ ವಿಧಾನ ಅಂದರೆ ಏನು ಅನ್ನುವಂಥದ್ದನ್ನು ನಾನು ಹೇಳಿದ್ದೀನಿ ಹಾಗಾದರೆ ನಿನ್ನೆ ತಾವು ಈ ಅವಲೋಕನ ವಿಧಾನಕ್ಕೆ ಸಂಬಂಧಪಟ್ಟಂತೆ ಏನನ್ನು ಕೇಳಿದ್ದೀರಿ ಅದಕ್ಕೆ ಸಂಬಂಧಪಟ್ಟಂತೆ ಒಂದೆರಡು ಪ್ರಶ್ನೆಗಳನ್ನು ನಾನು ನಿಮಗೆ ಕೇಳ್ತೀನಿ ಅದಕ್ಕೆ ಉತ್ತರವನ್ನು ತಾವು ಕಾಮೆಂಟ್ನಲ್ಲಿ ಬರೆಯಿರಿ ಅವಲೋಕನ ವಿಧಾನವನ್ನು ಹೆಚ್ಚು ಬಳಕೆಗೆ ತಂದವ ಯಾರು ಅವಲೋಕನ ವಿಧಾನವನ್ನು ಹೆಚ್ಚು ಬಳಕೆಗೆ ತಂದವ ಯಾರು ಅವಲೋಕನ ವಿಧಾನದಲ್ಲಿರುವ ವಿಧಗಳು ಎಷ್ಟು ಮತ್ತು ಯಾವುವು ಅವಲೋಕನ ವಿಧಾನದಲ್ಲಿ ಎಷ್ಟು ವಿಧಗಳು ಬರ್ತವೆ ಮತ್ತು ಅವು ಯಾವುವು ಅನ್ನುವಂಥದ್ದನ್ನು ನಮಗೆ ತಿಳಿಸಿ ಇನ್ನು ಇವತ್ತಿನ ವಿಡಿಯೋದಲ್ಲಿ ಏನನ್ನು ತಿಳ್ಕೊಳ್ತೀವಿ ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ಮನೋವಿಜ್ಞಾನದ ವಿಧಾನಗಳಿಗೆ ಸಂಬಂಧಪಟ್ಟಂತೆ ನಾವು ಆಲ್ರೆಡಿ ನಿನ್ನೆ ವಿಡಿಯೋದಲ್ಲಿ ಅವಲೋಕನ ವಿಧಾನದ ಬಗ್ಗೆ ತಿಳ್ಕೊಂಡಿದ್ದೀವಿ ಇವತ್ತಿನ ವಿಡಿಯೋದಲ್ಲಿ ಅಂತರಾವಲೋಕನದ ಬಗ್ಗೆ ತಿಳ್ಕೊಳ್ಳೋಣ ಮತ್ತು ವ್ಯಕ್ತಿ ಅಧ್ಯಯನ ವಿಧಾನದ ಬಗ್ಗೆ ಬಹಳಷ್ಟು ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಆನಂತರ ಮುಂದಿನ ವಿಡಿಯೋಗಳಲ್ಲಿ ಪ್ರಾಯೋಗಿಕ ವಿಧಾನ ಸಮೀಕ್ಷಾ ವಿಧಾನ ಸಂದರ್ಶನ ವಿಧಾನ ಸಹ ಸಂಬಂಧ ವಿಧಾನ ಕ್ಷೇತ್ರಾಧ್ಯಯನ ಚಿಕಿತ್ಸಕ ವಿಧಾನ ಮತ್ತು ಮಂಪರು ವಿಧಾನಗಳ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋನ ಆರಂಭ ಮಾಡೋಣ ಈ ಅಂತರಾವಲೋಕನ ವಿಧಾನ ಇಂಟ್ರಾಸ್ಪೆಕ್ಷನ್ ಅಂತ ಹೇಳಿ ಇಂಗ್ಲೀಷಲ್ಲಿ ಕರಿತೀವಿ ಅವಲೋಕನ ವಿಧಾನದ ಪ್ರಮುಖ ದೋಷವೇನು ಅಂತಂದರೆ ಆಂತರಿಕ ಅಂಶಗಳನ್ನು ಅಧ್ಯಯನ ಮಾಡದೇ ಇರುವುದು ಸ್ನೇಹಿತರೆ ನಮಗೆಲ್ಲ ಗೊತ್ತಿದೆ ನಾನು ಹಿಂದಿನ ತರಗತಿಯಲ್ಲಿ ಅವಲೋಕನ ವಿಧಾನದ ಬಗ್ಗೆ ನೋಡಿದ್ದೀವಿ ಅವಲೋಕನ ಅಂತಂದರೆ ಬಾಹ್ಯವಾಗಿ ಕಾಣುವಂಥ ವರ್ತನೆಗಳನ್ನು ಮಾತ್ರ ಅವಲೋಕನ ವಿಧಾನ ಅಧ್ಯಯನ ಮಾಡುತ್ತೆ ಹೀಗಾಗಿ ಅವಲೋಕನ ವಿಧಾನದ ಒಂದು ಪ್ರಮುಖ ದೋಷ ಏನು ಅಂತಂದರೆ ಅದು ಆಂತರಿಕ ಅಂಶಗಳನ್ನು ಅಧ್ಯಯನ ಮಾಡದೇ ಇರುವಂಥದ್ದು ಅದುವೇ ಅವಲೋಕನ ವಿಧಾನದ ಒಂದು ಪ್ರಮುಖ ದೋಷ ಹೀಗಾಗಿ ಒಬ್ಬ ವ್ಯಕ್ತಿಯ ಆಂತರಿಕ ಭಾವನೆ ಮಾನಸಿಕ ಅಂಶಗಳನ್ನು ಅಧ್ಯಯನ ಮಾಡಲು ಸೂಕ್ತವಾದ ವಿಧಾನ ಯಾವುದು ಅಂತಂದರೆ ಅದು ಅಂತರಾವಲೋಕನ ವಿಧಾನ ಯಾವುದೇ ಒಬ್ಬ ವ್ಯಕ್ತಿಯ ಆಂತರಿಕ ಭಾವನೆಗಳನ್ನು ಅರ್ಥ ಮಾಡ್ಕೋಬೇಕಾಗಿತ್ತು ಅಂದರೆ ನಾವು ಬಳಸಿಕೊಳ್ಳುವಂಥ ಒಂದು ಸೂಕ್ತ ವಿಧಾನ ಯಾವುದಾದ್ರೂ ಇತ್ತು ಅಂದರೆ ಅದು ಅಂತರಾವಲೋಕನ ವಿಧಾನ ಅವಲೋಕನ ವಿಧಾನದ ಅವಗುಣವನ್ನು ಪರಿಹಾರ ಮಾಡಲಿಕ್ಕೆ ಅಂತಾನೆ ಅಂತರಾವಲೋಕನ ವಿಧಾನವನ್ನು ಮನೋವಿಜ್ಞಾನದಲ್ಲಿ ಬಳಕೆ ಮಾಡಿಕೊಳ್ತಾರೆ ಇದು ಕೇವಲ ವೈಯಕ್ತಿಕ ವಿಧಾನ ಆಗಿದ್ದು ಒಬ್ಬ ವ್ಯಕ್ತಿ ತನ್ನನ್ನೇ ಪರೀಕ್ಷೆಗೆ ಒಳಪಡಿಸುವಂಥ ವಿಧಾನ ಆಗಿದೆ ಅಂತರಾವಲೋಕನ ಅಂದರೆ ತನ್ನನ್ನು ತಾನೇ ನೋಡ್ಕೊಳ್ಳುವಂಥದ್ದು ತನ್ನ ವ್ಯಕ್ತಿತ್ವ ಹೇಗಿದೆ ತನ್ನ ವರ್ತನೆಗಳು ಹೇಗಿದೆ ಅನ್ನುವಂಥದ್ದನ್ನು ತಾನೇ ನೋಡ್ಕೊಳ್ಳುವಂಥ ವಿಧಾನ ಅಂತರಾವಲೋಕನ ವಿಧಾನ ಇನ್ನು ಅಂತರಾವಲೋಕನ ವಿಧಾನವನ್ನು ಮೊಟ್ಟ ಮೊದಲು ಬಳಕೆಗೆ ತಂದವರು ಯಾರು ಅಂತಂದರೆ ಬ್ರಿಟಿಷ್ ಮನೋವಿಜ್ಞಾನಿಯಾಗಿರ್ತಕ್ಕಂಥ ಇ ಬಿ ಟಿಷ್ನರ್ ಅವರು ಇ ಬಿ ಟಿಷ್ನರ್ ಅವರು ಈ ಅಂತರಾವಲೋಕನ ವಿಧಾನವನ್ನು ಮೊಟ್ಟ ಮೊದಲು ಬಳಕೆಗೆ ತರ್ತಾರೆ ಈ ಅಂತರಾವಲೋಕನ ಅನ್ನುವಂಥ ಪದ ಇಂಗ್ಲೀಷ್ನಿಂದ ಬಂದಿದ್ದು ಇಂಗ್ಲೀಷ್ನ ಇಂಟ್ರಾಸ್ಪೆಕ್ಷನ್ ಅನ್ನುವಂಥ ಪದ ಇಂಗ್ಲೀಷ್ನ ಇಂಟ್ರಾಸ್ಪೆಕ್ಷನ್ ಅನ್ನುವಂಥ ಪದ ಇಂಟ್ರೋ ಮತ್ತು ಸ್ಪೆಕ್ಷನ್ ಅನ್ನುವಂಥ ಎರಡು ಪದಗಳಿಂದ ಬಂದಿದೆ ಹಾಗಾದರೆ ಇಲ್ಲಿ ಇಂಟ್ರೋ ಅಂತಂದರೆ ತನ್ನನ್ನು ಸ್ಪೆಕ್ಷನ್ ಅಂತಂದರೆ ನೋಡುವುದು ಇಂಟ್ರಾಸ್ಪೆಕ್ಷನ್ ಅಂದರೆ ತನ್ನನ್ನು ತಾನೇ ನೋಡುವಂಥದ್ದು ತನ್ನ ಬಗ್ಗೆ ತಾನೇ ತನ್ನ ವರ್ತನೆಗಳನ್ನು ಮೌಲ್ಯಮಾಪನ ಮಾಡಿಕೊಳ್ಳುವಂಥದ್ದನ್ನು ಅಂತರಾವಲೋಕನ ವಿಧಾನ ಅಂತ ಕರಿತೀವಿ ಅಂದರೆ ಇಂಟ್ರಾಸ್ಪೆಕ್ಷನ್ದ ಮೂಲ ಶಬ್ದಾರ್ಥವನ್ನು ಗಮನಿಸೋದಾದರೆ ಯಾವುದೇ ಒಬ್ಬ ವ್ಯಕ್ತಿ ತನ್ನನ್ನು ತಾನೇ ಒಳಹೊಕ್ಕು ನೋಡುವಂಥ ವಿಧಾನವನ್ನು ನಾವು ಅಂತರಾವಲೋಕನ ವಿಧಾನ ಅಂತ ಕರಿತೀವಿ ಯಾವುದೇ ಒಬ್ಬ ವ್ಯಕ್ತಿ ತನ್ನ ಪ್ರಜ್ಞಾನುಭೋಧ ಕ್ರಿಯೆಗಳಾಗಿರ್ತಕ್ಕಂಥ ಮನೋಧೋರಣೆ ಭಾವನೆ ಕ್ರಿಯೆ ಆಲೋಚನೆಗಳನ್ನು ತಾನೇ ಒಳಹೊಕ್ಕು ಅಂತರ್ವೀಕ್ಷಿಸಿ ಮನೋಚಟುವಟಿಕೆಗಳನ್ನು ಗುರುತಿಸುವುದನ್ನು ಅಂತರ್ವೀಕ್ಷಣೆ ಅಥವಾ ಅಂತರಾವಲೋಕನ ಅಂತ ನಾವು ಕರಿತೀವಿ ಅಂತರಾವಲೋಕನ ಅಂತಂದರೆ ತನ್ನನ್ನು ತಾನೇ ನೋಡುವಂಥದ್ದು ವ್ಯಕ್ತಿಯೊಬ್ಬ ತನ್ನ ಮನಸ್ಸಿನಲ್ಲಿಯೇ ಇರ್ತಕ್ಕಂಥ ತನ್ನ ಪ್ರಜ್ಞಾನಬೋಧ ಕ್ರಿಯೆಗಳಾಗಿರ್ತಕ್ಕಂಥ ಮನೋಧೋರಣೆ ಆಗಿರ್ಬೋದು ಭಾವನೆಗಳಾಗಿರ್ಬೋದು ಕ್ರಿಯೆಗಳಾಗಿರ್ಬೋದು ಆಲೋಚನೆಗಳನ್ನು ತಾನೇ ಒಳಹೊಕ್ಕು ನೋಡಿಕೊಂಡು ಮನೋಚಟುವಟಿಕೆಗಳನ್ನ ತನ್ನ ಮನೋ ಚಟುವಟಿಕೆಗಳು ಯಾವ ರೀತಿ ಇವೆ ಅನ್ನುವಂಥದ್ದನ್ನು ಗುರುತಿಸುವುದನ್ನೇ ನಾವು ಅಂತರ್ವೀಕ್ಷಣೆ ಅಂತ ಕರಿತೀವಿ ಅಂತರ್ವೀಕ್ಷಣೆ ಅಂತ ಕರಿತೀವಿ ಅಥವಾ ಇದನ್ನು ಅಂತರಾವಲೋಕನ ಅಂತ ನಾವು ಕರಿತೀವಿ ಅಂದರೆ ಇಲ್ಲಿ ಒಬ್ಬ ವ್ಯಕ್ತಿ ತನ್ನ ವರ್ತನೆಗಳನ್ನು ಅಥವಾ ತನ್ನ ಮನೋಧೋರಣೆಗಳನ್ನು ತಾನೇ ಏನು ಮಾಡ್ತಾನೆ ಅಂತಂದರೆ ಮೌಲ್ಯಮಾಪನಕ್ಕೆ ಒಳಪಡಿಸ್ತಾನೆ ಹೀಗಾಗಿ ಅಂತರಾವಲೋಕನ ಅನ್ನುವಂಥದ್ದು ತನ್ನನ್ನು ತಾನೇ ನೋಡಿಕೊಳ್ಳುವಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ವಿಧಾನ ಅಂತ ಹೇಳ್ಬೋದು ಇನ್ನು ಅಂತರಾವಲೋಕನ ಈ ವಿಧಾನ ಮನೋವಿಶ್ಲೇಷಣಾವಾದಿಗಳು ಮತ್ತು ಒಳನೋಟವಾದಿಗಳ ಸಿದ್ಧಾಂತಕ್ಕೆ ಬಹಳಷ್ಟು ಹತ್ತಿರವಾಗಿರುವಂಥ ವಿಧಾನ ಇದು ಮನೋವಿಶ್ಲೇಷಣಾವಾದಿಗಳು ಮತ್ತು ಒಳನೋಟವಾದಿಗಳು ಬಳಸ್ತಕ್ಕಂಥ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ವಿಧಾನ ಯಾವುದು ಅಂತಂದರೆ ಅದು ಅಂತರಾವಲೋಕನ ವಿಧಾನ ಇನ್ನು ಈ ಅಂತರಾವಲೋಕನ ವಿಧಾನದ ಬಗ್ಗೆ ಇನ್ನಷ್ಟು ಡೀಟೇಲ್ ಆಗಿ ನೋಡಬೇಕು ಅಂತಂದರೆ ಸ್ನೇಹಿತರೆ ನಮಗೆಲ್ಲ ಗೊತ್ತಿದೆ ಮನುಷ್ಯ ಒಬ್ಬ ಭಾವಜೀವಿ ಹಾಗೆಯೇ ಅವನಿಗೆ ತಣ್ಣದೇ ಆಗಿರ್ತಕ್ಕಂಥ ಕಲ್ಪನೆಗಳು ಮತ್ತು ಬಯಕೆಗಳು ಇರ್ತವೆ ಇವು ಕೆಲವು ಸಂದರ್ಭದಲ್ಲಿ ಸಮಾಜ ಒಪ್ಪುವಂಥವಾಗಿರ್ತವೆ ಮತ್ತು ಅವನೇ ಪೂರೈಸಿಕೊಳ್ಳುವಂಥ ಬಯಕೆಗಳು ಇರ್ತವೆ ಇನ್ನೂ ಕೆಲವು ಸಂದರ್ಭದಲ್ಲಿ ಈ ಬಯಕೆಗಳು ಹೆಂಗಿರ್ತವೆ ಅಂತಂದರೆ ಪೂರೈಸಿಕೊಳ್ಳಲಿಕ್ಕೆ ಆಗದೇ ಇರತಕ್ಕಂಥ ಬಯಕೆಗಳು ಕೂಡ ಇರ್ತವೆ ಆಗ ಇವುಗಳನ್ನು ಪೂರೈಸಿಕೊಳ್ಳಲು ವ್ಯಕ್ತಿ ಅನ್ಯ ಮಾರ್ಗವನ್ನು ಹಿಡಿದು ಸಮಾಜದಿಂದ ಅವಹೇಳನಕ್ಕೆ ಒಳಗಾಗುವಂಥ ಸಾಧ್ಯತೆ ಇರ್ತದೆ ಅಂದರೆ ಯಾವುದೋ ಒಂದು ಬಯಕೆಯನ್ನು ಒಬ್ಬ ವ್ಯಕ್ತಿ ಈಡೇರಿಸ್ಕೋಬೇಕಾಗಿರ್ತದೆ ಆದರೆ ಅದು ಸಮಾಜ ಒಪ್ಪದೇ ಇರ್ತಕ್ಕಂಥ ಬಯಕೆಯಾಗಿರ್ತದೆ ಆಗ ವ್ಯಕ್ತಿ ಏನು ಮಾಡ್ತಾನೆ ಅಂದರೆ ಆ ಬಯಕೆಯನ್ನು ಈಡೇರಿಸಿಕೊಳ್ಳುವಂಥ ದೃಷ್ಟಿಯಲ್ಲಿ ಪ್ರಯತ್ನಪಟ್ಟು ಸಮಾಜದಿಂದ ಅವಹೇಳನಕ್ಕೆ ಒಳಗಾಗುವಂಥ ಸಾಧ್ಯತೆ ಇರ್ತದೆ ಈ ಕಾರಣದಿಂದ ಆ ವ್ಯಕ್ತಿ ಪ್ರಜ್ಞಾನುಭವದ ಮೂಲಕ ಸಾಧ್ಯ ಅಸಾಧ್ಯತೆಗಳನ್ನು ಪರಿಶೀಲಿಸಿ ಸೂಕ್ತ ನಿರ್ಧಾರವನ್ನು ತಗೋತಾನೆ ಇದನ್ನು ಮಾಡೋದರಿಂದ ಆ ಬೇಡಿಕೆ ಈಡೇರುತ್ತೋ ಇಲ್ವೋ ಒಂದು ವೇಳೆ ನಾನು ಆ ಬಯಕೆಯನ್ನು ಈಡೇರಿಸಲಿಕ್ಕೆ ಪ್ರಯತ್ನಪಟ್ಟಾಗ ಸಮಾಜನ ನಾನು ಯಾವ ರೀತಿ ನೋಡುತ್ತೆ ಇದನ್ನು ಆ ವ್ಯಕ್ತಿ ತನ್ನೊಳಗೆ ತಾನೇ ವಿಶ್ಲೇಷಣೆ ಮಾಡಿಕೊಂಡು ನೋಡ್ತಾನೆ ಅದರ ಸಾಧಕ ಬಾಧಕಗಳ ಕುರಿತು ತನ್ನಲ್ಲೇ ಚರ್ಚಿಸ್ತಾನೆ ಆದರೆ ಒಂದು ವಿಶೇಷ ಏನು ಅಂತಂದರೆ ಈ ಕಾರ್ಯ ಎಲ್ಲರಿಂದಲೂ ಸಾಧ್ಯ ಆಗೋದಿಲ್ಲ ಇದನ್ನು ಮಾಡೋದರಿಂದ ಅಂದರೆ ಒಬ್ಬ ಯಾವ ವ್ಯಕ್ತಿ ತನ್ನ ಬಗ್ಗೆ ತಾನೇ ಅಷ್ಟು ಡೀಟೇಲಾಗಿ ಆಗಿ ವಿಚಾರ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡೋದಿಲ್ಲ ಆದ್ದರಿಂದ ಇದು ಎಲ್ಲರಿಗೂ ಸಾಧ್ಯ ಇಲ್ಲದೆ ಇರುವಂಥ ಕೆಲಸ ಅಂತಲೇ ಹೇಳ್ಬೋದು ಅಂದರೆ ಸಮಸ್ಯೆ ಒಂದಿದೆ ಆ ಸಮಸ್ಯೆಗೆ ಪರಿಹಾರವನ್ನು ಕಂಡು ಹಿಡ್ಕೋಬೇಕು ಮತ್ತೊಬ್ಬರ ಮುಂದೆ ಹೇಳಬೇಕು ಅಂತಂದರೆ ಆ ಸಮಸ್ಯೆಗಳು ಬಹಳಷ್ಟು ವೈಯಕ್ತಿಕ ಆಗಿರ್ತವೆ ಆಗ ಮನುಷ್ಯ ಏನು ಮಾಡ್ತಾನೆ ಅಂದರೆ ಮಾನಸಿಕ ತೊಳಲಾಟಕ್ಕೆ ಒಳಗಾಗಿ ಆ ಸಮಸ್ಯೆಗಳು ಗಂಭೀರ ಆಗುವಂಥ ಸಾಧ್ಯತೆಗಳು ಇರ್ತವೆ ಸಾಮಾನ್ಯವಾಗಿ ಇಂದ್ರಿಯಗಳಿಗೆ ಅಗೋಚರವಾದ ವರ್ತನಾಂಶವನ್ನು ಅಧ್ಯಯನ ಮಾಡುವುದು ಅಸಾಧ್ಯ ಎನ್ನುವ ಪರಿಸ್ಥಿತಿಯಲ್ಲಿ ಈ ವಿಧಾನವನ್ನು ಬಳಕೆ ಮಾಡಿಕೊಂಡು ವರ್ತನೆಗಳನ್ನು ಅಳೆಯಬಹುದು ಅನ್ನುವಂಥದ್ದು ಒಂದು ವಾದ ಹೀಗಾಗಿ ಈ ವಿಧಾನ ವಿಶೇಷ ಅಂತ ಅನಿಸ್ಕೊಂಡಿದ್ದು ವ್ಯಕ್ತಿ ಮನಸ್ಸಿನ ಒಳಹೊಕ್ಕು ಆಂತರಿಕ ಪ್ರತ್ಯಕ್ಷಾನುಭವದ ಮೂಲಕ ಸ್ವತಃ ವೀಕ್ಷಿಸಲಿಕ್ಕೆ ಇದು ಬಹಳಷ್ಟು ಸುಲಭವಾಗಿರುವಂಥ ವಿಧಾನ ಅಂತಲೇ ಹೇಳ್ಬೋದು ಅಂದರೆ ಈ ವಿಧಾನ ಬಹಳಷ್ಟು ವಿಶೇಷವಾಗಿರುವಂಥದ್ದು ಯಾಕೆ ಅಂದರೆ ಒಬ್ಬ ವ್ಯಕ್ತಿ ತನ್ನ ಮನಸ್ಸಿನ ಒಳಹೊಕ್ಕು ತನ್ನ ಆಂತರಿಕ ಪ್ರತ್ಯಕ್ಷ ಅನುಭವದ ಮೂಲಕ ಸ್ವತಃ ತನ್ನ ವರ್ತನೆಗಳನ್ನು ವೀಕ್ಷಿಸಲಿಕ್ಕೆ ಈ ವಿಧಾನ ಬಹಳಷ್ಟು ಸುಲಭವಾಗಿರುವಂಥದ್ದು ಆದ್ದರಿಂದ ಈ ವಿಧಾನವನ್ನು ಟಿಷ್ನರ್ ಅವರು ಅಂತರಾವಲೋಕನ ಅಂತೇಳಿ ಕರೆದ್ರೆ ಅವರು ಇದನ್ನು ಸ್ವಯಂ ವೀಕ್ಷಣೆ ಅಂತ ಕರೀತಾರೆ ಸ್ನೇಹಿತರು ನಿಮ್ಮ ನೆನಪಿರಲಿ ಅಂತರಾವಲೋಕನ ವಿಧಾನವನ್ನು ಸ್ವಯಂ ವೀಕ್ಷಣೆ ಅಂತ ಕರೆದವರು ಯಾರು ಅಂತಂದರೆ ಅವರು ಟಿಷ್ನರ್ ಅವರು ಅಂತರಾವಲೋಕನ ಅಂತ ಕರೆದರೆ ಅವರು ಇದನ್ನು ಸ್ವಯಂ ವೀಕ್ಷಣೆ ಅಂತ ಕರೀತಾರೆ ಇನ್ನು ಅಂತರಾವಲೋಕನ ವಿಧಾನದ ಗುಣಗಳ ಬಗ್ಗೆ ಮಾತನಾಡ್ತಾ ಬರೋದಾದರೆ ಏನು ಮೆರಿಟ್ಸ್ ಇದೆ ಈ ಅಂತರಾವಲೋಕನದ್ದು ಅಂತಂದರೆ ಆರ್ಥಿಕವಾಗಿ ಯಾವುದೇ ಖರ್ಚು ಇರೋದಿಲ್ಲ ಯಾಕಂದರೆ ಒಬ್ಬ ವ್ಯಕ್ತಿ ತನ್ನ ಮನಸ್ಸಿನ ಒಳಹಕ್ಕು ತಾನೇ ಅದನ್ನು ವೀಕ್ಷಣೆ ಮಾಡೋದರಿಂದಾಗಿ ತನ್ನ ವರ್ತನಾ ಸಮಸ್ಯೆಗಳನ್ನು ತಾನೇ ಅಧ್ಯಯನ ಮಾಡೋದರಿಂದಾಗಿ ಇಲ್ಲಿ ಯಾವುದೇ ರೀತಿಯ ಖರ್ಚು ಅನ್ನುವಂಥದ್ದು ಬರೋದಿಲ್ಲ ಜೊತೆಗೆ ಎಲ್ಲ ಜನರು ಎಲ್ಲ ಸಂದರ್ಭದಲ್ಲಿ ಕೈಗೊಳ್ಳಬಹುದಾಗಿರ್ತಕ್ಕಂಥ ಒಂದು ಸುಲಭವಾಗಿರ್ತಕ್ಕಂಥ ವಿಧಾನ ಯಾರು ಬೇಕಾದರೂ ತನ್ನ ಮನಸ್ಸಿನ ಒಳಹೊಕ್ಕು ತನ್ನ ಮನಸ್ಸಿನ ತುಮುಲಗಳನ್ನು ತನ್ನ ಮಾನಸಿಕ ತೊಳಲಾಟಗಳನ್ನು ತಾವುಗಳೇ ಅಧ್ಯಯನ ಮಾಡ್ಕೋಬೋದು ಸಮಾಜದಲ್ಲಿ ಆದರ್ಶವಾಗಿರುವವರು ಉನ್ನತ ಸ್ಥಾನದಲ್ಲಿರುವವರಿಗೆ ಈ ವಿಧಾನ ಹೆಚ್ಚು ಉಪಯುಕ್ತ ಅಂತ ಅನ್ನಿಸ್ತದೆ ಉದಾಹರಣೆಗೆ ಸ್ವಾಮೀಜಿಗಳು ಉನ್ನತ ಸ್ಥಾನ ಪಡೆದಿರುವಂಥವರು ಈ ಸಮಾಜದಲ್ಲಿ ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಏನು ಮಾಡ್ತಾರೆ ಅಂದರೆ ತಮ್ಮ ಅಂತರಾವಲೋಕನವನ್ನು ತಾವೇ ಮಾಡಿಕೊಂಡು ತಮ್ಮ ವರ್ತನೆಗಳಲ್ಲಿ ಯಾವ ವರ್ತನೆಗಳ ಬದಲಾವಣೆ ಆಗಬೇಕಾಗಿದೆ ಅವುಗಳನ್ನು ತಿದ್ದುಕೊಂಡು ಸಮಾಜ ಒಪ್ಪುವ ರೀತಿಯಲ್ಲಿ ಅವರು ನಡೀತಾರೆ ಹೀಗಾಗಿ ಸಮಾಜದಲ್ಲಿ ಅವರಿಗೆ ಆದರ್ಶವಾದಿಗಳು ಅನ್ನುವಂಥ ಅಥವಾ ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ಹುದ್ದೆಗಳು ಅಥವಾ ಕೆಲವು ಸ್ಥಾನಗಳು ಅವರಿಗೆ ದೊರಕಿರ್ತವೆ ಯಾಕಂದರೆ ಅವರು ತಮ್ಮ ಮನೋಧೋರಣೆಗಳ ಮೇಲೆ ನಿಯಂತ್ರಣವನ್ನು ಹೊಂದಿರ್ತಾರೆ ಹೀಗಾಗಿ ಸಮಾಜದಲ್ಲಿ ಆದರ್ಶವಾಗಿರುವ ಮತ್ತು ಉನ್ನತ ಸ್ಥಾನದಲ್ಲಿರ್ತಕ್ಕಂಥವರಿಗೆ ಈ ವಿಧಾನ ಹೆಚ್ಚು ಉಪಯುಕ್ತ ಆಗಿದೆ ಇನ್ನು ಅಂತರಂಗದ ಆಕಾಂಕ್ಷೆಗಳು ಬಯಕೆಗಳನ್ನು ನ್ಯೂನತೆಗಳು ನೋವು ಸಮಸ್ಯೆಗಳನ್ನು ಪ್ರತ್ಯಕ್ಷ ಅನುಭವದ ಮೂಲಕ ನೋಡ್ಬೋದು ಅಂದರೆ ಅಂತರಂಗದಲ್ಲಿ ಇರ್ತಕ್ಕಂಥ ಆಸೆ ಆಕಾಂಕ್ಷೆಗಳು ತನ್ನ ಬಯಕೆಗಳೇನಿದೆ ಅನ್ನುವಂಥದ್ದನ್ನು ನ್ಯೂನತೆಗಳು ಏನು ಕೊರತೆ ಇದೆ ನನ್ನಲ್ಲಿ ಅನ್ನುವಂಥದ್ದನ್ನು ನೋವು ಮತ್ತು ಸಮಸ್ಯೆಗಳು ವ್ಯಕ್ತಿಯಲ್ಲಿರ್ತಕ್ಕಂಥ ನೋವುಗಳನ್ನು ಮತ್ತು ಸಮಸ್ಯೆಗಳನ್ನು ಪ್ರತ್ಯಕ್ಷ ಅನುಭವದ ಮೂಲಕ ತನ್ನ ಒಳಹೊಕ್ಕು ತಾನೇ ನೋಡ್ಬೋದು ಎಲ್ಲರಿಗೂ ಋಣಾತ್ಮಕ ವರ್ತನೆಯನ್ನು ನಿಯಂತ್ರಿಸಿಕೊಳ್ಳಲು ಈ ವಿಧಾನ ಬಹಳಷ್ಟು ಉಪಯುಕ್ತ ಅಂತಲೇ ಹೇಳ್ಬೋದು ಸ್ನೇಹಿತರೆ ಎಲ್ಲರಲ್ಲಿಯೂ ಕೂಡ ಕೆಲವು ಋಣಾತ್ಮಕ ವರ್ತನೆಗಳು ಅನ್ನುವಂಥವು ಇರ್ತವೆ ಆ ಋಣಾತ್ಮಕ ವರ್ತನೆಗಳನ್ನು ತನ್ನ ಬಗ್ಗೆ ತಾನೇ ಚಿಂತನೆ ನಡೆಸಿ ನಾನು ಯಾವ ತಪ್ಪುಗಳನ್ನು ಮಾಡ್ತೇನೆ ಸಮಾಜದಲ್ಲಿದ್ದಾಗ ನನ್ನ ವರ್ತನೆ ಹೇಗಿದೆ ಸ್ನೇಹಿತರ ಜೊತೆ ಇದ್ದಾಗ ನನ್ನ ವರ್ತನೆ ಹೇಗಿದೆ ಗುರುಗಳ ಜೊತೆ ನನ್ನ ವರ್ತನೆ ಹೇಗಿದೆ ಈ ಎಲ್ಲ ಅಂಶಗಳನ್ನು ಪ್ರತಿಯೊಬ್ಬರೂ ತಿಳ್ಕೊಂಡು ತನ್ನ ಬಗ್ಗೆ ತಾನೇ ಅವಲೋಕನ ಮಾಡಿಕೊಂಡು ಅಂತರಾವಲೋಕನ ಮಾಡಿಕೊಂಡು ಆ ವರ್ತನೆಗಳನ್ನು ಅಂದರೆ ಋಣಾತ್ಮಕ ವರ್ತನೆಗಳು ಕೆಟ್ಟ ವರ್ತನೆಗಳು ಏನಿವೆ ಅವುಗಳನ್ನು ನಿಯಂತ್ರಣ ಮಾಡಿಕೊಳ್ಳಿಕ್ಕೆ ಈ ವಿಧಾನ ಬಹಳಷ್ಟು ಉಪಯುಕ್ತ ಅಂತಲೇ ಹೇಳ್ಬೋದು ಇನ್ನು ಸ್ವಯಂ ಸಮಸ್ಯೆ ಪರಿಹಾರ ವಿಮರ್ಶೆ ಮೌಲ್ಯಮಾಪನಕ್ಕೆ ಈ ವಿಧಾನ ಹೆಚ್ಚು ಉಪಯುಕ್ತ ಆಗಿದೆ ಸ್ವಯಂ ಸಮಸ್ಯೆ ಪರಿಹಾರ ಸ್ವಯಂ ಮೌಲ್ಯಮಾಪನ ಅಂದರೆ ತನ್ನ ಸಮಸ್ಯೆಗಳ ಪರಿಹಾರವನ್ನು ತಾನೇ ಮಾಡಿಕೊಳ್ಳಿಕ್ಕೆ ತನ್ನ ವರ್ತನೆಗಳ ವಿಮರ್ಶೆ ಮಾಡಲಿಕ್ಕೆ ಜೊತೆಗೆ ತನ್ನ ವರ್ತನೆಗಳನ್ನು ಮೌಲ್ಯಮಾಪನ ಮಾಡಲಿಕ್ಕೆ ಈ ವಿಧಾನ ಹೆಚ್ಚು ಉಪಯುಕ್ತ ಆಗಿದೆ ಇನ್ನು ತನ್ನ ನೋವುಗಳು ಅವುಗಳಿಗೆ ಕಾರಣಗಳೇನು ಆ ಕಾರಣಗಳನ್ನು ಸಮಸ್ಯೆಗಳನ್ನು ನಿಖರವಾಗಿ ಹೇಳ್ಕೊಳ್ಳೋದ್ರಿಂದ ಉತ್ತಮವಾಗಿರುವಂಥ ಪರಿಹಾರ ಇಲ್ಲಿ ದೊರೆಯುತ್ತೆ ತನ್ನ ನೋವುಗಳು ಅವುಗಳಿಗೆ ಕಾರಣಗಳು ಸಮಸ್ಯೆಗಳನ್ನು ನಿಖರವಾಗಿ ಹೇಳ್ಕೊಳ್ಳೋದ್ರಿಂದ ಉತ್ತಮ ಪರಿಹಾರ ಏನಾಗುತ್ತೆ ಅಂದರೆ ಇಲ್ಲಿ ದೊರೆಯುತ್ತೆ ಅಂತಲೇ ಹೇಳ್ಬೋದು ಉದಾಹರಣೆಗೆ ವೈದ್ಯರಿಗೆ ತಮ್ಮ ನೋವುಗಳನ್ನು ಹೇಳ್ಕೊಳ್ಳೋದು ಒಬ್ಬ ವ್ಯಕ್ತಿಗೆ ಯಾವುದೋ ಒಂದು ಕಾಯಿಲೆ ಇದ್ದಾಗ ಆತ ತನ್ನ ನೋವುಗಳನ್ನು ವೈದ್ಯರಿಗೆ ಹೇಳ್ಕೊಂಡಾಗ ಆತನಿಗೆ ಮಾನಸಿಕ ನೆಮ್ಮದಿ ಅನ್ನುವಂಥದ್ದು ದೊರೆಯುತ್ತೆ ಜೊತೆಗೆ ವೈದ್ಯ ಕೊಡುವಂಥ ಉಪಚಾರ ನನ್ನ ನೋವನ್ನು ಮರೆಸುತ್ತೆ ಅನ್ನುವಂಥ ಭಾವನೆ ಆತನಲ್ಲಿ ಬಂದು ತನ್ನ ನೋವುಗಳಿಗೆ ಏನು ತಾನೇ ನನ್ನ ನೋವುಗಳು ಈ ರೀತಿ ಇದೆ ಅಂತ ಹೇಳ್ಕೊಳ್ತಾನಲ್ಲ ಆವಾಗ ಆ ನೋವುಗಳಿಗೆ ಪರಿಹಾರ ಅನ್ನುವಂಥದ್ದು ಸಿಗುತ್ತೆ ಇನ್ನು ಈ ವಿಧಾನದಲ್ಲಿ ಗೌಪ್ಯತೆಯನ್ನು ಕಾಪಾಡಿಕೊಂಡು ಬರ್ಬೋದು ಇದು ಎಲ್ಲರಿಗೂ ಗೊತ್ತಿರುವಂಥದ್ದು ತಮ್ಮಣ್ಣ ತಾವೇ ನೋಡ್ಕೊಳ್ಳೋದು ಅಂತಂದಾಗ ಗೌಪ್ಯತೆ ಅನ್ನುವಂಥದ್ದು ನಮ್ಮಲ್ಲಿಯೇ ಇರುತ್ತೆ ಚಾಣಕ್ಯ ಏನು ಹೇಳ್ತಾನೆ ಅಂತಂದರೆ ಮೂರು ಜನರಿಗೆ ತಿಳಿದ ಸುದ್ದಿ ಮೂರು ಲೋಕಕ್ಕೆ ತಿಳಿಯುತ್ತೆ ಅಂತ ಚಾಣಕ್ಯ ಹೇಳ್ತಾರೆ ಆದರೆ ಇಲ್ಲಿ ಮೂರು ಜನ ಯಾರೂ ಇಲ್ಲ ನಿಮ್ಮ ಸಮಸ್ಯೆಯನ್ನು ನೀವು ಯಾರ ಜೊತೆ ಹಂಚ್ಕೊಳ್ಳೋದಿಲ್ಲ ನಿಮ್ಮ ಸಮಸ್ಯೆಯನ್ನು ನೀವೇ ಅರ್ಥ ಮಾಡ್ಕೊಳ್ಳೋದ್ರಿಂದಾಗಿ ವಿಷಯದ ಗೌಪ್ಯತೆ ಅನ್ನುವಂಥದ್ದನ್ನು ಕಾಪಾಡಿಕೊಂಡು ಬರಬಹುದು ಜೊತೆಗೆ ಅಂತರಾವಲೋಕನ ವಿಧಾನದಲ್ಲಿ ಪ್ರಯೋಗಾಲಯ ಸಾಧನ ಸಲಕರಣೆಗಳ ಅವಶ್ಯಕತೆ ಹೆಚ್ಚಾಗಿ ಇರೋದಿಲ್ಲ ಪ್ರಯೋಗಕರ್ತ ಮತ್ತು ಪ್ರಯೋಗಕ್ಕೆ ಒಳಪಡುವಂಥ ವ್ಯಕ್ತಿ ಇಬ್ಬರೂ ಒಬ್ಬರೇ ಆಗಿದ್ದರಿಂದ ಸಮಸ್ಯೆಗೆ ಹತ್ತಿರದ ಮಾಹಿತಿ ಇಲ್ಲಿ ಸಿಗುತ್ತದೆ ಬಹಳಷ್ಟು ದೂರ ಹೋಗಿ ಯಾರಿಂದನೂ ಇನ್ಫಾರ್ಮೇಶನನ್ನು ಕಲೆಕ್ಟ್ ಮಾಡ್ಕೊಂಡು ಬಂದು ಸಮಸ್ಯೆಗೆ ಏನು ಕಾರಣ ಇದೆ ಆಮೇಲೆ ಆ ಸಮಸ್ಯೆಗೆ ಏನೆಲ್ಲ ಪರಿಹಾರಗಳನ್ನು ಸೂಚಿಸ್ಬೋದು ಅನ್ನುವಂಥದ್ದನ್ನು ಬೇರೆಯವರಿಂದ ಮಾಹಿತಿ ಪಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಇಲ್ಲಿ ಪ್ರಯೋಗ ಮಾಡುವಂಥವನು ಮತ್ತು ಪ್ರಯೋಗಕ್ಕೆ ಒಳಪಡುವಂಥ ವ್ಯಕ್ತಿ ಒಬ್ಬನೇ ಆಗಿರೋದ್ರಿಂದಾಗಿ ಸಮಸ್ಯೆಗೆ ಹತ್ತಿರದ ಮಾಹಿತಿ ಬಹಳ ಬೇಗ ಸಿಗುತ್ತೆ ಅಂತ ಹೇಳ್ಬೋದು ಇನ್ನು ಬೇರೆಯವರು ವೀಕ್ಷಿಸಲು ಸಾಧ್ಯವಿಲ್ಲದ ಅವಲೋಕನ ವಿಧಾನದಲ್ಲಿ ನಾವು ಬೇರೆಯವರನ್ನು ವೀಕ್ಷಿಸ್ತೀವಿ ಆದರೆ ಅಂತರಾವಲೋಕನ ವಿಧಾನದಲ್ಲಿ ಏನು ಮಾಡ್ತೀವಿ ಅಂತಂದರೆ ಬೇರೆಯವರು ವೀಕ್ಷಿಸಲು ಸಾಧ್ಯವಿಲ್ಲದ ಮನೋವ್ಯಾಪಾರವನ್ನು ಗುರುತಿಸಲು ಇನ್ನೊಬ್ಬರೊಂದಿಗೆ ಹೇಗೆ ವ್ಯವಹರಿಸಬೇಕು ಹೇಗೆ ಸ್ನೇಹವಾಗಿರಬೇಕು ಎಚ್ಚರಿಕೆ ಮತ್ತು ಹುಷಾರಾಗಿರಬೇಕು ಎಂಬುದನ್ನು ಅವರೇ ತಿಳಿಯಲು ಇದು ಹೆಚ್ಚು ಉಪಯುಕ್ತ ಆಗಿದೆ ನಾವು ಇನ್ನೊಬ್ಬರ ಜೊತೆ ಹೇಗೆ ವರ್ತನೆ ಮಾಡಬೇಕು ನಮ್ಮ ಸ್ನೇಹ ಯಾವ ರೀತಿ ಇರಬೇಕು ಯಾರ ಜೊತೆ ಎಚ್ಚರಿಕೆಯಿಂದ ಇರಬೇಕು ಯಾರ ಜೊತೆ ಹುಷಾರಾಗಿರಬೇಕು ಅನ್ನುವಂಥ ವಿಚಾರ ತಿಳಿಯಲಿಕ್ಕೆ ಹೆಚ್ಚು ಉಪಯುಕ್ತ ಈ ವಿಧಾನ ಆಗಿದೆ ಅಂತ ಹೇಳ್ಬೋದು ಇನ್ನು ಶಿಕ್ಷಕರಿಗೆ ಮಕ್ಕಳ ಸಮಸ್ಯೆಗಳನ್ನು ಕೇಳಿ ಪರಿಹಾರ ನೀಡಲು ಇದು ಹೆಚ್ಚು ಉಪಯುಕ್ತ ಆಗಿರುವಂಥದ್ದು ತರಗತಿಯಲ್ಲಿ ಯಾವುದೋ ಒಬ್ಬ ವಿದ್ಯಾರ್ಥಿಗೆ ಏನೋ ಸಮಸ್ಯೆ ಇದ್ದಾಗ ಆ ಸಮಸ್ಯೆಯನ್ನು ಮಕ್ಕಳಿಂದ ಕೇಳಿ ಪರಿಹಾರ ಮಾಡಲಿಕ್ಕೆ ಇದು ಹೆಚ್ಚು ಉಪಯುಕ್ತವಾಗಿರುವಂಥ ವಿಧಾನ ಅಂತ ಹೇಳ್ಬೋದು ಹೆಚ್ಚು ಹೆಚ್ಚು ಸುಧಾರಣೆ ಸಾಧನೆ ಮಾಡಿ ಬೇರೆಯವರನ್ನು ಅರ್ಥ ಮಾಡಿಕೊಳ್ಳಲು ಸಮಾಜದಲ್ಲಿ ಸ್ಥಾನ ಗಳಿಸಲು ಇದು ಉತ್ತಮವಾಗಿರುವಂಥ ವಿಧಾನ ಅಂತಲೇ ಹೇಳ್ಬೋದು ಇನ್ನು ಶಿಕ್ಷಕ ದೈನಂದಿನ ತನ್ನ ತರಗತಿ ಬೋಧನೆಯಲ್ಲಿ ದೋಷಗಳನ್ನು ಗುರುತಿಸಿಕೊಂಡು ಮುಂದಿನ ತರಗತಿಯಲ್ಲಿ ಉತ್ತಮ ಬೋಧನೆಗೆ ಈ ವಿಧಾನ ಉಪಯುಕ್ತ ಆಗಿದೆ ಅಂದರೆ ಶಿಕ್ಷಕ ತನ್ನ ಬೋಧನೆಯ ಬಗ್ಗೆ ಅಂದರೆ ತಾನು ದಿನನಿತ್ಯ ಏನು ತರಗತಿಯಲ್ಲಿ ಪಾಠ ಮಾಡ್ತಾನೆ ಆ ಪಾಠ ಮಕ್ಕಳಿಗೆ ಎಷ್ಟರ ಮಟ್ಟಿಗೆ ಅರ್ಥ ಆಗ್ತಾಯಿದೆ ನಾನು ಇನ್ನೂ ಏನೆಲ್ಲ ಸುಧಾರಣೆಗಳನ್ನು ಮಾಡ್ಕೋಬೇಕು ಅನ್ನುವಂಥದ್ದನ್ನು ತನ್ನಷ್ಟಕ್ಕೆ ತಾನೇ ಅರಿತುಕೊಂಡು ಮುಂದಿನ ತರಗತಿಯಲ್ಲಿ ಉತ್ತಮ ಬೋಧನೆ ಮಾಡಲಿಕ್ಕೆ ಈ ವಿಧಾನ ಬಹಳಷ್ಟು ಸೂಕ್ತವಾಗಿರುವಂಥ ವಿಧಾನ ಅಂತ ಹೇಳ್ಬೋದು ಪ್ರತಿಯೊಬ್ಬ ಶಿಕ್ಷಕರಿಗೂ ಕೂಡ ಈ ವಿಧಾನ ಬಹಳಷ್ಟು ಉಪಯುಕ್ತವಾಗಿರುವಂಥ ವಿಧಾನ ಅಂತಲೇ ಹೇಳ್ಬೋದು ಇನ್ನು ಈ ವಿಧಾನದಲ್ಲಿ ಸಂಭಾವ್ಯತೆ ಮತ್ತು ಊಹೆಗೆ ಅವಕಾಶ ಇರೋದೇ ಇಲ್ಲ ಬೇರೆಯವರು ಯಾರೋ ನೋಡ್ಕೊಳ್ತಾರೆ ಬೇರೆಯವರೊಬ್ಬರು ಯಾರೋ ವೀಕ್ಷಣೆ ಮಾಡಿ ವರ್ತನೆಗಳನ್ನು ದಾಖಲು ಮಾಡ್ತಾರೆ ಅಂದರೆ ಅಲ್ಲಿ ಸಂಭಾವ್ಯತೆ ಇರ್ಬೋದು ಮತ್ತು ಊಹೆ ಇರಲಿಕ್ಕೆ ಅವಕಾಶ ಇದೆ ಆದರೆ ಈ ವಿಧಾನದಲ್ಲಿ ವ್ಯಕ್ತಿಯೊಬ್ಬ ತನ್ನ ವರ್ತನೆಗಳನ್ನು ತಾನೇ ನೋಡ್ಕೊಳ್ಳೋದ್ರಿಂದಾಗಿ ಸಂಭಾವ್ಯತೆ ಮತ್ತು ಊಹೆಗೆ ಇಲ್ಲಿ ಅವಕಾಶ ಇರೋದೇ ಇಲ್ಲ ಈ ವಿಧಾನ ಬಳಕೆ ಮಾಡುವವನಿಗೆ ತರಬೇತಿ ಶಿಕ್ಷಣ ಅನುಭವ ಮುಂತಾದ ತರಬೇತಿಯ ಅವಶ್ಯಕತೆ ಇರೋದಿಲ್ಲ ಯಾರು ಬೇಕಾದರೂ ತನ್ನನ್ನು ತಾನೇ ನೋಡಿಕೊಂಡು ತನ್ನ ವರ್ತನೆಗಳು ಹೇಗಿದೆ ಅವುಗಳನ್ನು ಹೇಗೆ ಸುಧಾರಿಸಿಕೊಳ್ಬೇಕು ಅನ್ನುವಂಥ ವಿಚಾರ ಅವರೇ ಮಾಡೋದರಿಂದಾಗಿ ಇಲ್ಲಿ ತರಬೇತಿ ಶಿಕ್ಷಣ ಅನುಭವ ಮುಂತಾದವುಗಳ ಅವಶ್ಯಕತೆ ಇರುವುದಿಲ್ಲ ಇನ್ನು ಸಂಶೋಧಕರಿಗೆ ಚಿಕಿತ್ಸೆ ನೀಡುವವರಿಗೆ ಈ ವಿಧಾನ ಹೆಚ್ಚು ಉಪಯುಕ್ತ ಏಕೆಂದರೆ ಮಾಹಿತಿ ಆಧರಿಸಿ ಆಲೋಚನೆ ಮೂಲಕ ಪರಿಹಾರ ಸೂಚಿಸಲಿಕ್ಕೆ ಇಲ್ಲಿ ಸುಲಭ ಆಗುತ್ತೆ ಇನ್ನು ಅಪರಿಚಿತ ಸನ್ನಿವೇಶಗಳೊಂದಿಗೆ ವ್ಯವಹರಿಸುವಾಗ ಈ ವಿಧಾನ ಬಹಳಷ್ಟು ಸೂಕ್ತವಾಗಿರುವಂಥ ವಿಧಾನ ಅಂದರೆ ಗೊತ್ತೇ ಇಲ್ಲದಂಥ ಸನ್ನಿವೇಶದೊಂದಿಗೆ ನಾವು ವ್ಯವಹರಿಸುವಂಥ ಸಂದರ್ಭದಲ್ಲಿ ನಾವು ಬೇರೆ ಯಾರನ್ನೂ ಕೇಳಲಿಕ್ಕೆ ಹೋಗೋದಿಲ್ಲ ಕಠಿಣವಾಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ನಾವಿದ್ದಾಗ ನಾವೇ ಆ ಸನ್ನಿವೇಶವನ್ನು ಹೇಗೆ ಪಾರಾಗಿ ಬರಬೇಕು ಅನ್ನೋ ಬಗ್ಗೆ ವಿಚಾರ ಮಾಡ್ಕೊಳ್ತೀವಿ ಹೀಗಾಗಿ ಅಪರಿಚಿತ ಸನ್ನಿವೇಶಗಳೊಂದಿಗೆ ವ್ಯವಹರಿಸುವಾಗ ಈ ಅಂತರಾವಲೋಕನ ವಿಧಾನ ಬಹಳಷ್ಟು ಉಪಯುಕ್ತ ಅಂತ ಹೇಳ್ಬೋದು ಇನ್ನು ಯಾಂತ್ರಿಕವಾಗಿ ಒಂದು ವಿಷಯ ಸನ್ನಿವೇಶ ಸಂದರ್ಭ ಇತ್ಯಾದಿ ಕಲಿಯದ ಪ್ರತ್ಯಕ್ಷಾನುಭವದ ಮೂಲಕ ಅರ್ಥೈಸಿಕೊಂಡು ಕಲಿಯಲು ಉಪಯುಕ್ತ ಆಗಿದೆ ಯಾಂತ್ರಿಕ ಸನ್ನಿವೇಶವನ್ನು ಅರ್ಥ ಮಾಡಿಕೊಂಡು ಯಾವ ರೀತಿ ಪ್ರತ್ಯಕ್ಷ ಅನುಭವದ ಮೂಲಕ ಕಲಿಕೆಯನ್ನು ಮಾಡ್ಕೋಬೇಕು ಅನ್ನುವಂಥದ್ದನ್ನು ಈ ವಿಧಾನ ನಮಗೆ ಸೂಚಿಸುತ್ತೆ ಸೊ ಇದಿಷ್ಟು ಅಂತರಾವಲೋಕನ ವಿಧಾನದ ಗುಣಗಳಾದರೆ ಇನ್ನು ಅಂತರಾವಲೋಕನ ವಿಧಾನದ ಅವಗುಣಗಳ ಬಗ್ಗೆ ಡಿಮೆರಿಟ್ಸ್ ಆಫ್ ಇಂಟ್ರೋಸ್ಪೆಕ್ಷನ್ ಬಗ್ಗೆ ಸ್ವಲ್ಪ ನೋಡ್ತಾ ಹೋಗೋಣ ಸ್ನೇಹಿತರೆ ಮನೋವಿಜ್ಞಾನದ ಯಾವುದೇ ವಿಧಾನಗಳು ಪರಿಪೂರ್ಣವೂ ಅಲ್ಲ ಸಂಪೂರ್ಣವೂ ಅಲ್ಲ ಅನ್ನುವಂಥದ್ದನ್ನು ನಾನು ಮೊದಲೇ ಹೇಳಿದ್ದೀನಿ ಹೀಗಾಗಿ ಒಂದು ಅಧ್ಯಯನ ವಿಧಾನ ಇತ್ತು ಅಂದರೆ ಅದಕ್ಕೆ ಗುಣಗಳು ಇರ್ತವೆ ಸಾಕಷ್ಟು ಅವಗುಣಗಳು ಕೂಡ ಇರ್ತವೆ ಈಗ ನಾವು ಅಂತರಾವಲೋಕನ ವಿಧಾನದ ಅವಗುಣಗಳ ಬಗ್ಗೆ ನೋಡ್ತಾ ಹೋಗೋಣ ಸ್ನೇಹಿತರೆ ಇದೊಂದು ವ್ಯಕ್ತಿನಿಷ್ಠ ವಿಧಾನ ಹೀಗಾಗಿ ಇದು ವಿಶ್ವಸನೀಯತೆಯನ್ನು ಹೊಂದಿಲ್ಲ ಅಂತ ಹೇಳ್ಬೋದು ಬೇರೆಯವರೊಬ್ಬರು ಯಾರೋ ನೋಡ್ತಾ ಇದ್ದಾರೆ ಅಂತಂದ್ರೆ ಅಲ್ಲಿ ನಾವು ವಸ್ತುನಿಷ್ಠತೆಯನ್ನು ಗಮನಿಸಬಹುದು ಯಾಕಂದರೆ ಇನ್ನೊಬ್ಬ ವ್ಯಕ್ತಿ ತೋರಿಸುವಂಥ ವರ್ತನೆಗಳನ್ನು ಯಥೇಚ್ಛವಾಗಿ ನಾವು ಏನು ಮಾಡ್ಬೋದು ಅಂದರೆ ದಾಖಲು ಮಾಡಬಹುದು ಆದರೆ ಇಲ್ಲಿ ಪ್ರಯೋಗ ಮಾಡುವವನು ಮತ್ತು ಪ್ರಯೋಗಕ್ಕೆ ಒಳಪಡುವವ ಒಬ್ಬನೇ ಆಗಿರೋದ್ರಿಂದಾಗಿ ವ್ಯಕ್ತಿನಿಷ್ಠ ಮಾಹಿತಿಯನ್ನು ಅಥವಾ ವಿಶ್ವಸನೀಯತೆಯನ್ನು ಈ ವಿಧಾನದಿಂದ ಬಯಸಲಿಕ್ಕೆ ಆಗೋದಿಲ್ಲ ಯಾಕಂದರೆ ಒಬ್ಬ ವ್ಯಕ್ತಿ ತನ್ನ ಬಗ್ಗೆ ತಾನೇ ಅಧ್ಯಯನ ಮಾಡಿಕೊಂಡು ತನ್ನ ಬಗ್ಗೆ ಇರತಕ್ಕಂಥ ಕೆಟ್ಟ ಗುಣಗಳನ್ನು ಆತ ದಾಖಲು ಮಾಡದೇ ಇರಬಹುದು ನನ್ನಲ್ಲಿ ಈ ಕೆಟ್ಟ ಗುಣಗಳು ಇವೆ ಅನ್ನುವಂಥದ್ದನ್ನು ಯಾರೂ ದಾಖಲು ಮಾಡೋದಿಲ್ಲ ಹೀಗಾಗಿ ಇದು ವ್ಯಕ್ತಿನಿಷ್ಠ ವಿಧಾನ ಆಗಿದೆ ವಸ್ತುನಿಷ್ಠ ವಿಧಾನ ಅಲ್ಲ ಆದ್ದರಿಂದ ಈ ವಿಧಾನದಲ್ಲಿ ವಿಶ್ವಸನೀಯತೆಯನ್ನು ಬಯಸಲಿಕ್ಕೆ ಆಗೋದಿಲ್ಲ ಇನ್ನು ಎರಡನೇದು ವೀಕ್ಷಿತ ಅಂದರೆ ಪ್ರಯೋಗಕರ್ತ ಮತ್ತು ವೀಕ್ಷಣೆಗೆ ಒಳಪಡುವಂಥ ವ್ಯಕ್ತಿ ಇಬ್ಬರೂ ಒಬ್ಬರೇ ಆಗಿರೋದರಿಂದ ಇಲ್ಲಿ ನಿಖರ ಮಾಹಿತಿಯನ್ನು ಗುರುತಿಸೋದು ತುಂಬ ಕಷ್ಟ ಉದಾಹರಣೆಗೆ ಕೋಪ ಬಂದಾಗ ದುಃಖವಾದಾಗ ಜಗಳ ಮಾಡುವಾಗ ನಿದ್ರೆ ಇತ್ಯಾದಿ ಸಂದರ್ಭದಲ್ಲಿ ಏನು ಆಗತ್ತೆ ಅನ್ನುವಂಥದ್ದು ವೀಕ್ಷಿಸಲಿಕ್ಕೆ ಕಷ್ಟ ಆಗುತ್ತೆ ಬೇರೆ ಒಬ್ಬ ವ್ಯಕ್ತಿ ನಮ್ಮನ್ನು ವೀಕ್ಷಣೆ ಮಾಡ್ತಾ ಇದ್ದಂದರೆ ನಾವು ಮಲ್ಕೊಂಡಾಗ ಯಾವ ರೀತಿ ವರ್ತನೆಗಳನ್ನು ತೋರಿಸ್ತೀವಿ ಅನ್ನೋದು ನಮಗೆ ಅರ್ಥ ಆಗುತ್ತೆ ಆದರೆ ಅಂತರಾವಲೋಕನ ವಿಧಾನದಲ್ಲಿ ಪ್ರಯೋಗ ಮಾಡುವ ಮತ್ತು ಪ್ರಯೋಗಕ್ಕೆ ಒಳಗಾಗುವಂಥ ವ್ಯಕ್ತಿ ಒಬ್ಬನೇ ಆಗಿರೋದ್ರಿಂದ ಕೋಪ ಬಂದಾಗ ನಾವು ಯಾವ ರೀತಿ ಇರ್ತೀವಿ ದುಃಖವಾದಾಗ ಯಾವ ರೀತಿ ಇರ್ತೀವಿ ಜಗಳ ಮಾಡುವಾಗ ಸ್ಥಿತಿಯಲ್ಲಿದ್ದಾಗ ನಮ್ಮ ವರ್ತನೆಗಳು ಹೇಗಿರ್ತವೆ ಅನ್ನುವಂಥದ್ದು ನಮಗೆ ಅರ್ಥ ಆಗೋದಿಲ್ಲ ಹೀಗಾಗಿ ನಿಖರವಾಗಿರ್ತಕ್ಕಂಥ ಮಾಹಿತಿಯನ್ನು ಗುರುತಿಸೋದು ಇಲ್ಲಿ ಕಷ್ಟ ಆಗುತ್ತೆ ಪ್ರಾಣಿಗಳು ಚಿಕ್ಕ ಮಕ್ಕಳು ಬುದ್ಧಿಮಾಂದ್ಯರು ಮತ್ತು ಇತರ ಮನೋನ್ಯೂನತೆ ಇರುವಂಥವರಿಗೆ ಈ ವಿಧಾನ ಸೂಕ್ತ ಅಲ್ಲ ಪ್ರಾಣಿಗಳಿಗೆ ತಮ್ಮ ವರ್ತನೆಗಳನ್ನು ತಾವೇ ಆಗೋದಿಲ್ಲ ಚಿಕ್ಕ ಮಕ್ಕಳಿಗಂತೂ ಏನೂ ಅರ್ಥ ಆಗೋದಿಲ್ಲ ಬುದ್ಧಿಮಾನ್ರಿಗೂ ಕೂಡ ತಮ್ಮ ವರ್ತನೆಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕಾಗೋದಿಲ್ಲ ಜೊತೆಗೆ ಇತರೆ ಮನೋನ್ಯೂನತೆ ಇರತಕ್ಕಂಥ ವ್ಯಕ್ತಿಗಳಿಗೂ ಕೂಡ ಈ ವಿಧಾನ ಸೂಕ್ತ ಅಲ್ಲ ಹಾಗಾದರೆ ಈ ಪ್ರಾಣಿಗಳು ಚಿಕ್ಕ ಮಕ್ಕಳು ಬುದ್ಧಿಮಾನ್ರು ಮತ್ತು ಇತರ ಮನೋನ್ಯೂನತೆ ಇರತಕ್ಕಂಥ ವ್ಯಕ್ತಿಗಳಿಗೆ ಸೂಕ್ತವಾಗಿರ್ತಕ್ಕಂಥ ಮನೋವಿಜ್ಞಾನದ ವಿಧಾನಗಳು ಯಾವುವು ಅಂತಂದರೆ ಅವಲೋಕನ ವಿಧಾನ ಆಗಿರ್ಬೋದು ವ್ಯಕ್ತಿ ಅಧ್ಯಯನ ಆಗಿರ್ಬೋದು ಪ್ರಯೋಗ ವಿಧಾನ ಆಗಿರ್ಬೋದು ಇವೆಲ್ಲ ಅವರಿಗೆ ಸೂಕ್ತವಾಗಿರುವಂಥ ವಿಧಾನ ಅಂತ ಹೇಳ್ಬೋದು ಇನ್ನು ಹುಚ್ಚರು ಮನೋರೋಗಿಗಳಿಗೆ ಈ ವಿಧಾನ ಸೂಕ್ತ ಅಲ್ಲ ಯಾಕಂದರೆ ಅವರು ಹೇಳಿದ್ದೆಲ್ಲ ನಿಜ ಆಗಿರೋದಿಲ್ಲ ಆದ್ದರಿಂದ ಇದು ಅಂತರಾವಲೋಕನದ ಅವಗುಣ ಅಂತಲೇ ಹೇಳಬಹುದು ಇನ್ನು ಅಂತರಾವಲೋಕನ ವಿಧಾನದಲ್ಲಿ ವ್ಯಕ್ತಿ ಗೌಪ್ಯವಾದ ವಿಷಯಗಳನ್ನು ಮರೆಮಾಚುವಂಥ ಸಾಧ್ಯತೆಗಳು ಇರ್ತದೆ ಅಂದರೆ ಕೆಲವರಿಗೆ ಇರತಕ್ಕಂಥ ಕೆಟ್ಟ ಹವ್ಯಾಸಗಳ ಬಗ್ಗೆ ಅವರು ವಿಷಯಗಳನ್ನು ಮರೆಮಾಚುವಂಥ ಸಾಧ್ಯತೆಗಳು ಇರ್ತದೆ ಎಲ್ಲರಿಗೂ ಈ ವಿಧಾನದಿಂದ ಪರಿಹಾರವನ್ನು ಸ್ವತಃ ಅವರೇ ಪಡೆದುಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ ಇದು ಸಾರ್ವತ್ರಿಕ ಸತ್ಯ ಅಂತಲೇ ಹೇಳ್ಬೋದು ಅಂತರಾವಲೋಕನ ವಿಧಾನದಿಂದ ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಅವರೇ ಸೂಚಿಸ್ಕೊಳ್ತಾರೆ ಎಲ್ಲರೂ ಅವರ ಸಮಸ್ಯೆಗಳನ್ನು ಅವರೇ ಬಗೆಹರಿಸ್ಕೊಳ್ತಾರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಸಮಸ್ಯೆಯ ಮೂಲ ಗುರುತಿಸ್ಬೋದು ಆದರೆ ಪರಿಹಾರಕ್ಕೆ ಇನ್ನೊಬ್ಬರನ್ನು ಅವಲಂಬಿಸಲೇಬೇಕಾಗುವಂಥ ಸಾಧ್ಯತೆಗಳು ಇರ್ತದೆ ಅಂದರೆ ವ್ಯಕ್ತಿ ತನ್ನಲ್ಲಿ ಏನು ಸಮಸ್ಯೆ ಇದೆ ಅನ್ನುವಂಥದ್ದನ್ನು ಗುರುತಿಸ್ಬೋದು ಆದರೆ ಅದರ ಪರಿಹಾರಕ್ಕಾಗಿ ಇನ್ನೊಬ್ಬರನ್ನು ಅವಲಂಬಿಸಲೇಬೇಕಾಗತ್ತೆ ಇನ್ನು ಮನಸ್ಸು ಚಂಚಲವಾಗಿದ್ದರಿಂದ ಕ್ಷಣ ಕ್ಷಣಕ್ಕೂ ಅದು ಬದಲಾವಣೆ ಆಗ್ತಾ ಇರುತ್ತೆ ಹೀಗಾಗಿ ನಿಖರವಾಗಿ ಅಂತರ್ವೀಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಈ ವಿಧಾನಕ್ಕೆ ಯಾವುದೇ ಮಾನದಂಡಗಳು ವೈಜ್ಞಾನಿಕ ಆಧಾರಗಳು ಇಲ್ಲ ಇನ್ನು ವ್ಯಕ್ತಿ ಅರೆ ಪ್ರಜ್ಞೆ ಅಥವಾ ಪ್ರಜ್ಞಾರಹಿತ ಸಂದರ್ಭದಲ್ಲಿ ಇದ್ದಾಗ ಈ ವಿಧಾನ ಉಪಯೋಗಕ್ಕೆ ಬರೋದೇ ಇಲ್ಲ ಈ ವಿಧಾನದಿಂದ ಬಂದ ಫಲಿತಾಂಶವನ್ನ ಸಾರ್ವತ್ರಿಕರಣಕ್ಕೆ ಬರಲಾಗೋದಿಲ್ಲ ನೋಡಿ ಅಂತರಾವಲೋಕನಕ್ಕೆ ಒಳಪಟ್ಟಿರತಕ್ಕಂಥ ವ್ಯಕ್ತಿ ತನ್ನ ಗುಣಗಳು ಇದೇ ರೀತಿ ಇದೆ ಅಂತ ಹೇಳಿದಾಗ ಅದನ್ನು ಸಾರ್ವತ್ರೀಕರಣ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಯಾಕಂದರೆ ಎಲ್ಲರ ವರ್ತನೆಗಳು ಕೂಡ ಬದಲಾವಣೆಯನ್ನು ಹೊಂದಿರ್ತವೆ ಇನ್ನು ಬಹಳಷ್ಟು ಸಮಯದಲ್ಲಿ ಈ ವಿಧಾನದಿಂದ ಸಂಗ್ರಹಿಸಿದ ಮಾಹಿತಿ ನಂಬಲಿಕ್ಕೆ ಅರ್ಹ ಆಗಿರೋದಿಲ್ಲ ಅಂದರೆ ಒಬ್ಬ ವ್ಯಕ್ತಿ ತನ್ನಲ್ಲೇ ಇರ್ತಕ್ಕಂಥ ಮನೋಕಲ್ಪನೆಗಳನ್ನು ಏನು ಬೇಕಾದರೂ ಆತ ಕಲ್ಪನೆ ಮಾಡಿಕೊಂಡು ದಾಖಲು ಮಾಡಬಹುದು ಅದನ್ನೆಲ್ಲ ನಂಬಲಿಕ್ಕೆ ಸಾಧ್ಯ ಆಗೋದಿಲ್ಲ ಇದು ಅಂತರಾವಲೋಕನದ ಅವಗುಣಗಳು ಸ್ನೇಹಿತರೆ ಇದುವರೆಗೂ ನಾವು ಅಂತರಾವಲೋಕನ ವಿಧಾನದ ಬಗ್ಗೆ ಬಹಳಷ್ಟು ಡೀಟೇಲ್ ಆಗಿ ತಿಳ್ಕೊಂಡಿದ್ದೀವಿ ಅಂತರಾವಲೋಕನ ವಿಧಾನ ಅಂದರೆ ಏನು ಹಾಗೆಯೇ ಅಂತರಾವಲೋಕನದ ಪ್ರತಿಪಾದಕರು ಯಾರು ಹಾಗೆಯೇ ಈ ಅಂತರಾವಲೋಕನ ವಿಧಾನದ ಗುಣ ಮತ್ತು ಅವಗುಣಗಳ ಬಗ್ಗೆ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಬಗ್ಗೆ ಕೂಡ ನಾವು ಬಹಳಷ್ಟು ಡೀಟೇಲ್ ಆಗಿ ತಿಳ್ಕೊಂಡಿದ್ದೀವಿ ಇದು ಸಂಪೂರ್ಣವಾಗಿ ಅಂತರಾವಲೋಕನ ವಿಧಾನದ ಬಗ್ಗೆ ಮಾಹಿತಿ ಇನ್ನು ನಾವು ವ್ಯಕ್ತಿ ಅಧ್ಯಯನದ ಬಗ್ಗೆ ನೋಡ್ತಾ ಹೋಗೋಣ ಕೇಸ್ ಸ್ಟಡಿ ಮೆಥಡ್ ಅಂತ ಇಂಗ್ಲೀಷಲ್ಲಿ ಕರಿತೀವಿ ವ್ಯಕ್ತಿ ಅಧ್ಯಯನ ವಿಧಾನ ಮನೋವಿಜ್ಞಾನದಲ್ಲಿರ್ತಕ್ಕಂಥ ಒಂದು ವಿಶಿಷ್ಟವಾಗಿರುವಂಥ ವಿಧಾನ ಅಂತಾನೆ ಹೇಳ್ಬೋದು ಈ ವ್ಯಕ್ತಿ ಅಧ್ಯಯನ ವಿಧಾನವನ್ನು ನಾವು ಯಾಕೆ ಬಹಳಷ್ಟು ವಿಶಿಷ್ಟವಾಗಿರುವಂಥ ವಿಧಾನ ಅಂತ ಹೇಳ್ತೀವಿ ಅಂತಂದರೆ ಒಂದು ದೀರ್ಘಕಾಲಿಕ ಸಮಸ್ಯೆ ಇರುವ ವ್ಯಕ್ತಿ ಒಂದು ದೀರ್ಘಕಾಲಿಕ ಸಮಸ್ಯೆ ಇರುವಂಥ ವ್ಯಕ್ತಿ ಅಥವಾ ಅತಿ ಚಿಕ್ಕ ಸಮೂಹದ ವರ್ತನೆಯನ್ನು ಅಧ್ಯಯನ ಮಾಡುವಾಗ ಅಥವಾ ಸಮಸ್ಯೆ ತುಂಬ ತೀವ್ರವಾಗಿದ್ದಾಗ ವೈಯಕ್ತಿಕವಾಗಿ ಮಾಹಿತಿ ಆಧಾರದ ಮೇಲೆ ವ್ಯಕ್ತಿಯ ಸಮಸ್ಯೆಯ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥ ವಿಧಾನವೇ ಈ ವ್ಯಕ್ತಿ ಅಧ್ಯಯನ ಅಂತ ಹೇಳ್ತೀವಿ ನಾವು ಅಂದರೆ ಒಂದು ದೀರ್ಘಕಾಲದ ಸಮಸ್ಯೆಯಿಂದ ಬಳಲತಕ್ಕಂಥ ವ್ಯಕ್ತಿ ಅಥವಾ ಒಂದು ಚಿಕ್ಕ ಸಮೂಹದ ವರ್ತನೆಯನ್ನು ಅಧ್ಯಯನ ಮಾಡುವಾಗ ಸಾಕಷ್ಟು ಮೂಲಗಳಿಂದ ಮಾಹಿತಿಯನ್ನು ನಾವು ಸಂಗ್ರಹ ಮಾಡಿಕೊಂಡು ವ್ಯಕ್ತಿಯ ಆ ಸಮಸ್ಯೆಗೆ ಪರಿಹಾರವನ್ನು ಸೂಚಿಸುವಂಥ ವಿಧಾನ ಯಾವುದು ಅಂತಂದರೆ ಅದು ವ್ಯಕ್ತಿ ಅಧ್ಯಯನ ವಿಧಾನ ಇನ್ನು ಈ ವ್ಯಕ್ತಿ ಅಧ್ಯಯನ ವಿಧಾನಕ್ಕೆ ಸಂಬಂಧಪಟ್ಟಂತೆ ದೀರ್ಘಕಾಲಿಕ ತೀವ್ರ ಸಮಸ್ಯೆಗೆ ಸಂಬಂಧಿಸಿದ ಮಾಹಿತಿಯನ್ನು ಸಂಗ್ರಹ ಮಾಡಿಕೊಳ್ಳುವಾಗ ನಾವು ಕುಟುಂಬ ಶಾಲೆ ಸ್ನೇಹಿತರು ನೆರೆಹೊರೆಯವರು ಬಂಧುಗಳು ವೈದ್ಯಕೀಯ ದಾಖಲೆಗಳು ಹೀಗೆ ಹಲವು ಮೂಲಗಳಿಂದ ಗತಕಾಲದ ಮಾಹಿತಿಯನ್ನು ಸಂಗ್ರಹ ಮಾಡಿಕೊಂಡು ಸಂಗ್ರಹಿಸಿದ ಆ ಮಾಹಿತಿಯನ್ನು ವಿಶ್ಲೇಷಣೆ ಮಾಡಿ ಅಧ್ಯಯನ ಮಾಡುವಂಥ ವಿಧಾನ ಇದಾಗಿದೆ ಒಂದಕ್ಕಿಂತ ಹೆಚ್ಚು ವಿಧಾನಗಳಿಂದ ಇಲ್ಲಿ ನಾವು ದತ್ತಾಂಶಗಳನ್ನು ಸಂಗ್ರಹ ಮಾಡಿಕೊಳ್ತೀವಿ ಉದಾಹರಣೆಗೆ ಒಂದು ಶಾಲೆಯ ಹತ್ತನೇ ತರಗತಿಯ ಫಲಿತಾಂಶ ಸತತವಾಗಿ ಅತೀ ಕಡಿಮೆ ಬರ್ತಾ ಇತ್ತು ಅಂತಂದರೆ ಇದಕ್ಕೆ ನಾವು ಕಾರಣವನ್ನು ಅರ್ಥ ಮಾಡಿಕೊಳ್ಬೇಕಾಗತ್ತೆ ಅಂದರೆ ಒಂದು ಶಾಲೆಯ ಹತ್ತನೇ ತರಗತಿಯ ಫಲಿತಾಂಶ ನಿರಂತರವಾಗಿ ಹಲವು ವರ್ಷಗಳಿಂದ ಕಡಿಮೆ ಬರ್ತಾ ಇದೆ ಅಂತಂದರೆ ಅದಕ್ಕೆ ಕಾರಣ ಏನು ಅನ್ನುವಂಥದ್ದನ್ನು ಅರ್ಥ ಮಾಡ್ಕೋಬೇಕು ಈ ಕಾರಣವನ್ನು ಅಥವಾ ಆ ಸಮಸ್ಯೆಯನ್ನು ಆ ಸಮಸ್ಯೆಗೆ ಕಾರಣವನ್ನು ಕಂಡುಹಿಡಿಯುವಂಥ ಸಂದರ್ಭದಲ್ಲಿ ನಾವು ಹಲವಾರು ಮೂಲಗಳಿಂದ ಮಾಹಿತಿಯನ್ನು ಸಂಗ್ರಹ ಮಾಡ್ಕೊಳ್ತೀವಿ ಹಲವಾರು ಮೂಲಗಳಿಂದ ಮಾಹಿತಿಯನ್ನು ಸಂಗ್ರಹ ಮಾಡಿಕೊಂಡಾಗ ಮಾತ್ರ ನಮಗೆ ವ್ಯಕ್ತಿ ಅಧ್ಯಯನ ಕೇಸ್ ಸ್ಟಡಿ ಮಾಡಲಿಕ್ಕೆ ಉಪಯುಕ್ತ ಆಗುತ್ತೆ ಅಂತ ಹೇಳ್ಬೋದು ಇನ್ನು ಈ ವ್ಯಕ್ತಿ ಅಧ್ಯಯನ ವಿಧಾನವನ್ನು ಬಳಕೆಗೆ ತಂದ ಮನೋವಿಜ್ಞಾನಿ ಡಿ ಎಫ್ ಡಿ ಬುಕ್ಸ್ ವ್ಯಕ್ತಿ ಅಧ್ಯಯನ ವಿಧಾನವನ್ನು ಬಳಕೆಗೆ ತಂದ ವ್ಯಕ್ತಿ ಡಿ ಎಫ್ ಡಿ ಬುಕ್ಸ್ ಅವರು ಬುಕ್ಸ್ ಅವರ ಪ್ರಕಾರ ವ್ಯಕ್ತಿಯ ವೈಯಕ್ತಿಕ ಅಥವಾ ಒಂದು ಅತಿ ಸಣ್ಣ ಗುಂಪಿನ ಸೂಕ್ಷ್ಮ ಸಮಸ್ಯೆಯಾಗಿದ್ದು ಈ ಸಮಸ್ಯೆಗೆ ಸಂಬಂಧಿಸಿದ ವಿವಿಧ ಮೂಲಗಳಿಂದ ಮಾಹಿತಿಯನ್ನು ಸಂಗ್ರಹಿಸಿ ಕಾರಣಗಳನ್ನು ಕಂಡುಹಿಡಿದು ಚಿಕಿತ್ಸೆ ನೀಡುವುದೇ ವ್ಯಕ್ತಿ ಅಧ್ಯಯನವಾಗಿದೆ ಹಾಗಾಗಿ ಈ ವಿಧಾನವನ್ನು ವೈಯಕ್ತಿಕ ವಿಧಾನ ಅಂತ ಕರಿಬಹುದು ಅಂತ ಹೇಳಲಾಗತ್ತೆ ಡಿ ಎಫ್ ಡಿ ಬುಕ್ಸ್ ಅವರು ಏನು ಹೇಳ್ತಾರೆ ಅಂತಂದರೆ ವ್ಯಕ್ತಿ ಅಧ್ಯಯನದಲ್ಲಿ ಒಬ್ಬ ವ್ಯಕ್ತಿಯ ವೈಯಕ್ತಿಕ ಅಥವಾ ಒಂದು ಅತಿ ಸಣ್ಣ ಗುಂಪಿನ ಸೂಕ್ಷ್ಮ ಸಮಸ್ಯೆಯನ್ನು ನೋಡಿ ಒಬ್ಬ ವ್ಯಕ್ತಿಯ ವೈಯಕ್ತಿಕ ಒಬ್ಬ ವ್ಯಕ್ತಿಯ ವೈಯಕ್ತಿಕ ಸಮಸ್ಯೆ ಇರ್ಬೋದು ಅಥವಾ ಒಂದು ಅತಿ ಸಣ್ಣ ಗುಂಪಿನ ಸೂಕ್ಷ್ಮ ಸಮಸ್ಯೆ ಇರ್ಬೋದು ಈ ಸಮಸ್ಯೆಗೆ ಸಂಬಂಧಪಟ್ಟಂತೆ ವಿವಿಧ ಮೂಲಗಳಿಂದ ಮಾಹಿತಿಯನ್ನು ಸಂಗ್ರಹ ಮಾಡಿ ಆ ಸಮಸ್ಯೆಗೆ ಕಾರಣಗಳನ್ನು ಕಂಡುಹಿಡಿದು ಅವುಗಳಿಗೆ ಚಿಕಿತ್ಸೆಯನ್ನು ನೀಡುವಂಥದ್ದೇ ವ್ಯಕ್ತಿ ಅಧ್ಯಯನ ಆಗಿದೆ ಅಂತ ಡಿ ಎಫ್ ಡಿ ಬುಕ್ಸ್ ಅವರು ಹೇಳ್ತಾರೆ ಬುಕ್ಸ್ ಅವರ ಪ್ರಕಾರ ಬುಕ್ಸ್ ಅವರ ಪ್ರಕಾರ ವ್ಯಕ್ತಿ ಅಧ್ಯಯನ ಮೂರು ಹಂತಗಳನ್ನು ಒಳಗೊಂಡಿದೆ ವ್ಯಕ್ತಿ ಅಧ್ಯಯನ ಮುಖ್ಯವಾಗಿ ಈ ಮೂರು ಹಂತಗಳನ್ನು ಒಳಗೊಂಡಿದೆ ವ್ಯಕ್ತಿ ಅಧ್ಯಯನ ಮಾಡುವಂಥ ಸಂದರ್ಭದಲ್ಲಿ ಬರ್ತಕ್ಕಂಥ ಎಂಟು ಹಂತಗಳು ಅವು ಬೇರೆ ವ್ಯಕ್ತಿ ಅಧ್ಯಯನ ಅನ್ನುವಂಥದ್ದು ಮುಖ್ಯವಾಗಿ ಮೂರು ಹಂತಗಳನ್ನು ಒಳಗೊಂಡಿದೆ ಅನ್ನುವಂಥದ್ದು ಅರ್ಥ ಆಗುತ್ತೆ ಮೊದಲನೇದು ಮಾಹಿತಿಯ ಸಂಗ್ರಹಣೆ ಎರಡನೇದು ಮಾಹಿತಿಯ ವಿಶ್ಲೇಷಣೆ ಮೂರನೇದು ಸೂಕ್ತ ಚಿಕಿತ್ಸೆ ನೀಡುವುದು ಈ ಮೂರು ಹಂತಗಳಾಯಿತು ಅಂತಂದರೆ ವ್ಯಕ್ತಿ ಅಧ್ಯಯನ ಕಂಪ್ಲೀಟ್ ಆಗಿದೆ ಅಂತಲೇ ಅರ್ಥ ಈ ವ್ಯಕ್ತಿಯ ಅಧ್ಯಯನ ವಿಧಾನವನ್ನು ಚಿಕಿತ್ಸಕ ವಿಧಾನ ಅಂತ ಕೂಡ ಕರೆಯಲಾಗುತ್ತೆ ಯಾಕೆ ಅಂತಂದರೆ ಸಮಸ್ಯೆ ತೀವ್ರವಾಗಿದ್ದು ವ್ಯಕ್ತಿಯು ದಿನ ಕಳೆದಂತೆ ಮಾನಸಿಕವಾಗಿ ಇದ್ದರೆ ನೋಡಿ ಯಾವಾಗ ನಾವು ವ್ಯಕ್ತಿ ಅಧ್ಯಯನವನ್ನು ಬಳಕೆ ಮಾಡ್ತೀವಿ ಅಂತಂದರೆ ಒಬ್ಬ ವ್ಯಕ್ತಿಯ ಸಮಸ್ಯೆ ತೀವ್ರ ಆಗಿದೆ ಆತ ದಿನ ಕಳೆದಂತೆ ಮಾನಸಿಕವಾಗಿ ಇದ್ದಾನೆ ಖಿನ್ನತೆಯಿಂದ ಮನೋನ್ಯೂನತೆ ಹೊಂದುವಂಥ ಸಾಧ್ಯತೆ ಇದ್ದಾಗ ಆವಾಗ ನಾವು ಈ ವ್ಯಕ್ತಿ ಅಧ್ಯಯನ ವಿಧಾನವನ್ನು ಬಳಕೆ ಮಾಡಿಕೊಂಡು ಅವನಿಗೆ ಏನು ಸಮಸ್ಯೆ ಇದೆ ಸಮಸ್ಯೆಗೆ ಕಾರಣಗಳೇನು ಸಮಸ್ಯೆಗೆ ಕಾರಣವಾಗಿರುವಂಥ ಅಂಶಗಳು ಯಾವ್ಯಾವು ಅವುಗಳನ್ನೆಲ್ಲ ತಗೊಂಡು ಬಂದು ಆ ವ್ಯಕ್ತಿಯ ಸಮಸ್ಯೆಯನ್ನು ಗುರುತಿಸಿ ಆ ಸಮಸ್ಯೆಗೆ ಪರಿಹಾರವನ್ನು ಕಂಡುಹಿಡಿಯುವಂಥ ಉದ್ದೇಶವನ್ನು ಇದು ಹೊಂದಿದ್ದರಿಂದಾಗಿ ಈ ವಿಧಾನವನ್ನು ನಾವು ಚಿಕಿತ್ಸಕ ವಿಧಾನ ಅಂತ ಕರಿತೀವಿ ಅಂದರೆ ಆ ವ್ಯಕ್ತಿಯ ಮಾನಸಿಕ ಸಮಸ್ಯೆಗೆ ಚಿಕಿತ್ಸೆಯ ಮೂಲಕ ಪರಿಹಾರವನ್ನು ಸೂಚಿಸುವಂಥ ವಿಧಾನ ಆಗಿರೋದರಿಂದಾಗಿ ವ್ಯಕ್ತಿ ಅಧ್ಯಯನ ವಿಧಾನವನ್ನು ಚಿಕಿತ್ಸಕ ವಿಧಾನ ಅಂತ ಕರೆಯಲಾಗುತ್ತೆ ಸ್ನೇಹಿತರೆ ನಿಮಗೆ ನೆನಪಿರಲಿ ಶಿಕ್ಷಕರಿಗೆ ಈ ವಿಧಾನ ಅತ್ಯಂತ ಹೆಚ್ಚು ಉಪಯುಕ್ತ ಅಂತ ಹೇಳ್ಬೋದು ಯಾಕೆ ಅಂತಂದರೆ ಶಾಲೆಗೆ ಬರುವ ಮಕ್ಕಳ ಅಣುವಂಶೀಯತೆ ಆಗಿರ್ಬೋದು ಪರಿಸರದ ಸಮಸ್ಯೆಗಳು ವಿಭಿನ್ನ ಆಗಿರ್ತವೆ ಯಾಕಂದರೆ ಎಲ್ಲ ಮಕ್ಕಳು ಒಂದೇ ಅಣುವಂಶೀಯತೆಯನ್ನು ಹೊಂದಿರೋದಿಲ್ಲ ಎಲ್ಲ ಮಕ್ಕಳು ಒಂದೇ ಪರಿಸರದ ಹಿನ್ನೆಲೆಯಿಂದ ಶಾಲೆಗೆ ಬಂದಿರೋದಿಲ್ಲ ಹೀಗಾಗಿ ಇಲ್ಲಿ ಅಣುವಂಶೀಯತೆ ಮತ್ತು ಪರಿಸರದಲ್ಲಿ ಭಿನ್ನತೆಗಳನ್ನು ಹೊಂದಿರ್ತಾರೆ ಹೆಚ್ಚಿನ ಮಕ್ಕಳು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ನ್ಯೂನತೆ ಇರುವವರೇ ಆಗಿರ್ತಾರೆ ಇಂಥವರ ವರ್ತನೆಯು ವಿಭಿನ್ನ ಆಗಿರುತ್ತೆ ಹೀಗಾಗಿ ಸಮಸ್ಯೆಗಳು ಶಿಕ್ಷಕರಿಗೆ ತರಗತಿಯಲ್ಲಿ ಮೇಲಿಂದ ಮೇಲೆ ಕಂಡು ಬರ್ತಾನೆ ಇರ್ತವೆ ಇವುಗಳನ್ನು ಸೂಕ್ಷ್ಮವಾಗಿ ಗುರುತಿಸಿ ಪರಿಹಾರ ಮಾಡುವಂಥದ್ದು ಶಿಕ್ಷಕರ ಜವಾಬ್ದಾರಿ ನಾವು ಯಾಕೆ ಶಿಶು ಮನೋವಿಜ್ಞಾನದಲ್ಲಿ ಅಥವಾ ಈ ಶಿಕ್ಷಕರ ನೇಮಕಾತಿ ಪರೀಕ್ಷೆಗಳು ಇತ್ಯಾದಿ ಪರೀಕ್ಷೆಗಳಲ್ಲಿ ಈ ಶಿಕ್ಷಕರಿಗೆ ಮನೋವಿಜ್ಞಾನದ ಜ್ಞಾನ ಇರಬೇಕು ಈ ಮನೋವಿಜ್ಞಾನಕ್ಕೆ ಜಾಸ್ತಿ ಯಾಕೆ ಒತ್ತನ್ನು ಕೊಟ್ಟಿದ್ದಾರೆ ಅಂತಂದರೆ ಮನೋವಿಜ್ಞಾನ ಒಬ್ಬ ಶಿಕ್ಷಕರು ಕೂಡ ಒಬ್ಬ ಮನೋವಿಜ್ಞಾನಿಯಂತೆ ಯಾಕಂದರೆ ತರಗತಿಯಲ್ಲಿ ಬಂದಿರತಕ್ಕಂಥ ಅಥವಾ ವರ್ಗ ಕೋಣೆಯಲ್ಲಿರ್ತಕ್ಕಂಥ ಮಗು ಯಾವುದೋ ಒಂದು ಸಮಸ್ಯೆಯಿಂದ ಇದೆ ಅಂತಂದರೆ ಶಿಕ್ಷಕರಾದವರು ಈ ಮನೋವಿಜ್ಞಾನದ ವಿಧಾನಗಳನ್ನು ಬಳಕೆ ಮಾಡಿಕೊಂಡು ಆ ಸಮಸ್ಯೆಗಳಿಗೆ ಸೂಕ್ತವಾಗಿರುವಂಥ ಪರಿಹಾರವನ್ನು ಸೂಚಿಸಬೇಕಾಗತ್ತೆ ಮತ್ತು ಅದು ಶಿಕ್ಷಕರ ಜವಾಬ್ದಾರಿ ಕೂಡ ಹೌದು ಅದಕ್ಕೆ ಟಿ ಇ ಟಿ ಪರೀಕ್ಷೆಯಲ್ಲಾಗಿರ್ಬೋದು ಅಥವಾ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಪರೀಕ್ಷೆಗಳಲ್ಲಿ ಈ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ ಆದ್ದರಿಂದ ಪ್ರತಿಯೊಬ್ಬ ಶಿಕ್ಷಕ ಹುದ್ದೆಯ ಆಕಾಂಕ್ಷಿ ಅಭ್ಯರ್ಥಿಗಳೇನು ಮಾಡಬೇಕಾಗತ್ತೆ ಅಂತಂದರೆ ಈ ಮನೋವಿಜ್ಞಾನ ಅಥವಾ ಶಿಶು ಮನೋವಿಜ್ಞಾನದ ಕುರಿತು ಬಹಳಷ್ಟು ಡೀಟೇಲ್ ಆಗಿ ತಿಳ್ಕೊಂಡಿರಬೇಕಾಗತ್ತೆ ಅದೇ ನಾನು ಹೇಳಿದ್ನಲ್ಲ ತರಗತಿಯಲ್ಲಿ ಬಂದಿರತಕ್ಕಂಥ ಸಮಸ್ಯಾತ್ಮಕ ಮಗುವಿನ ಸಮಸ್ಯೆಗಳನ್ನು ಪರಿಹಾರ ಮಾಡುವಂಥದ್ದು ಶಿಕ್ಷಕರ ಜವಾಬ್ದಾರಿ ಇಂಥ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವಾಗ ಈ ವಿಧಾನದ ಜ್ಞಾನ ಶಿಕ್ಷಕರಿಗೆ ಅತಿ ಅಗತ್ಯವಾಗಿ ಇರಬೇಕು ಕೇ ಸ್ಟಡಿ ಮಾಡಬೇಕು ಅಂತ ನಾವು ಹೇಳ್ತೀವಿ ಆದರೆ ಆ ಶಿಕ್ಷಕರಿಗೆ ಆ ವ್ಯಕ್ತಿ ಅಧ್ಯಯನದ ಜ್ಞಾನನೇ ಇರಲಿಲ್ಲ ಅಂತಂದರೆ ಏನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಹೀಗಾಗಿ ಶಿಕ್ಷಕರು ಏನು ಮಾಡಬೇಕಾಗತ್ತೆ ಅಂತಂದರೆ ಶಾಲೆಯಲ್ಲಿರುವಂಥ ಮಕ್ಕಳ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ವ್ಯಕ್ತಿ ಅಧ್ಯಯನವನ್ನು ಬಳಕೆ ಮಾಡ್ಕೋಬೋದು ಸಾಮಾನ್ಯವಾಗಿ ಶಾಲೆಯಲ್ಲಿ ಮಕ್ಕಳು ಯಾವೆಲ್ಲ ಸಮಸ್ಯೆಗಳನ್ನ ಎದುರಿಸ್ತಾರೆ ಅಂತಂದರೆ ವಿದ್ಯಾರ್ಥಿಯೊಬ್ಬ ಅಣುತ್ತೀರ್ಣವಾಗಿದ್ದಾಗ ಅಥವಾ ಕಡಿಮೆ ಅಂಕ ಗಳಿಸಿದಾಗ ಹತಾಶನಾಗಿರ್ತಾನೆ ಆಗ ಶಿಕ್ಷಕರಾದವರು ಏನು ಮಾಡಬೇಕಾಗತ್ತೆ ಅಂದರೆ ಅಧ್ಯಯನದ ಮೂಲಕ ಅವನ ಸಮಸ್ಯೆಗೆ ಪರಿಹಾರವನ್ನು ಕಂಡುಹಿಡೀಬೇಕು ಇನ್ನು ಎರಡನೇದು ಪ್ರತಿದಿನ ತಡವಾಗಿ ಕೆಲವು ವಿದ್ಯಾರ್ಥಿಗಳು ಬರೆದಿರ್ತಾರೆ ಜೊತೆಗೆ ಅಶಿಸ್ತಿನಿಂದ ಯಾವಾಗಲೂ ವರ್ತಿಸ್ತಿರ್ತಾರೆ ಇದನ್ನು ಶಿಕ್ಷಕರು ಗಮನಿಸಿ ವ್ಯಕ್ತಿ ಅಧ್ಯಯನ ಮಾಡಿ ಆ ಸಮಸ್ಯೆಗೆ ಪರಿಹಾರವನ್ನು ಸೂಚಿಸಬೇಕು ಇನ್ನು ಪ್ರೌಢಾವಸ್ಥೆಗೆ ಬಂದಿರತಕ್ಕಂಥ ಮಕ್ಕಳಲ್ಲಿ ಸಾಮಾನ್ಯವಾಗಿ ಖಿನ್ನತೆ ಅನ್ನುವಂಥದ್ದಾಗಿರ್ಬೋದು ಆಶಾಭಂಗ ಏಕಾಂತ ನಿರ್ಲಿಪ್ತನಾಗಿರ್ತಕ್ಕಂಥ ಅಂಶಗಳು ಕಂಡುಬರೋದರಿಂದ ಆ ಸಮಸ್ಯೆಗಳನ್ನು ಕೂಡ ಪರಿಹರಿಸಬೇಕಾಗತ್ತೆ ಇನ್ನು ಸಂವೇಗಕ್ಕೆ ಒಳಗಾಗುವಂಥದ್ದು ಕಲಿಕೆಯಲ್ಲಿ ಉಳಿಯುವುದು ಇದು ಕೂಡ ತರಗತಿಯಲ್ಲಿ ಇರ್ತಕ್ಕಂಥ ಒಂದು ಸಮಸ್ಯೆ ಅಂತಲೇ ಹೇಳ್ಬೋದು ಇನ್ನು ಮನೋನ್ಯೂನತೆಗಳು ಹೆದರಿಕೆಗಳು ನಿರಾಸಕ್ತಿ ಶಾಲಾ ನಿಯಮಗಳ ಉಲ್ಲಂಘನೆ ಸಣ್ಣ ಗುಂಪು ವರ್ತನೆಗಳು ಅಪರಾಧಗಳು ಅವಧಾನದ ಕೊರತೆ ಕಲಿಕಾ ದೋಷಗಳು ಇವೆಲ್ಲ ಸಾಮಾನ್ಯವಾಗಿ ಶಾಲೆಯಲ್ಲಿ ಮಕ್ಕಳು ಎದುರಿಸ್ತಕ್ಕಂಥ ಸಮಸ್ಯೆಗಳು ಈ ಸಮಸ್ಯೆಗಳಿಗೆ ಶಿಕ್ಷಕರಾದವರು ಏನು ಮಾಡಬೇಕಾಗತ್ತೆ ಅಂತಂದರೆ ವ್ಯಕ್ತಿ ಅಧ್ಯಯನದ ಮೂಲಕ ಪರಿಹಾರವನ್ನು ಸೂಚಿಸಿ ಮಕ್ಕಳನ್ನು ಸಮಸ್ಯೆಗಳಿಂದ ಮುಕ್ತವಾಗಿ ಮಾಡಬೇಕಾಗತ್ತೆ ಇನ್ನು ವ್ಯಕ್ತಿ ಅಧ್ಯಯನ ವಿಧಾನದಲ್ಲಿ ಮುಖ್ಯವಾಗಿ ಎಂಟು ಹಂತಗಳು ಬರ್ತವೆ ಮೊದಲನೇದು ಸಮಸ್ಯಾತ್ಮಕ ವ್ಯಕ್ತಿಯನ್ನು ಗುರುತಿಸುವುದು ನಾನು ಹೇಳ್ತಾ ಹೋಗ್ತೀನಿ ನಿಮಗೆ ಅರ್ಥ ಆಗಿಬಿಡುತ್ತ ಸಮಸ್ಯಾತ್ಮಕ ವ್ಯಕ್ತಿಯನ್ನು ಗುರುತಿಸುವುದು ಮೊದಲನೇ ಹಂತ ಎರಡನೇದು ಸಮಸ್ಯಾತ್ಮಕ ವ್ಯಕ್ತಿಯ ಸಮಸ್ಯೆಯನ್ನು ಗುರುತಿಸುವುದು ಎರಡನೇ ಹಂತ ಮೂರನೇದು ಸಮಸ್ಯೆಗೆ ಸಂಭಾವ್ಯ ಪ್ರಾಕಲ್ಪನೆಯನ್ನು ರಚಿಸುವಂಥದ್ದು ನಾಲ್ಕನೇದು ಸಮಸ್ಯೆಗೆ ಸಂಬಂಧಿಸಿದ ಮಾಹಿತಿಯನ್ನು ಸಂಗ್ರಹಿಸುವುದು ಐದನೇದು ಸಂಗ್ರಹಿಸಿದ ಮಾಹಿತಿಯನ್ನು ವಿಶ್ಲೇಷಣೆ ಮಾಡುವಂಥದ್ದು ಆರನೇದು ಸಮಸ್ಯೆಗೆ ನಿರ್ದಿಷ್ಟ ಕಾರಣವನ್ನು ಗುರುತಿಸುವುದು ಸೂಕ್ತ ಚಿಕಿತ್ಸೆ ನೀಡುವುದು ಏಳನೇ ಹಂತ ಎಂಟನೇದು ಮೌಲ್ಯಮಾಪನ ಮಾಡುವುದು ಈ ಎಂಟು ಹಂತಗಳನ್ನು ಶಿಕ್ಷಕರಿಗೆ ಈ ಎಂಟು ಹಂತಗಳ ಮಾಹಿತಿ ಪ್ರತಿಯೊಬ್ಬ ವ್ಯಕ್ತಿ ಅಧ್ಯಯನಕಾರರಿಗೆ ಇರಬೇಕಾಗತ್ತೆ ಯಾಕಂದರೆ ವ್ಯಕ್ತಿ ಅಧ್ಯಯನದ ಫಲಶ್ರುತಿ ಮೌಲ್ಯಮಾಪನ ಯಶಸ್ವಿ ಆಗಬೇಕಾಗಿತ್ತು ಅಂತಂದರೆ ಅಲ್ಲಿ ಈ ಎಂಟು ಹಂತಗಳನ್ನು ಬಳಕೆ ಮಾಡಿಕೊಂಡಾಗ ಮಾತ್ರ ವ್ಯಕ್ತಿ ಅಧ್ಯಯನದ ಮೌಲ್ಯಮಾಪನ ಯಶಸ್ವಿ ಆಗುತ್ತೆ ಅಂತ ಹೇಳಬಹುದು ಸ್ನೇಹಿತರೆ ವ್ಯಕ್ತಿ ಅಧ್ಯಯನದಲ್ಲಿರ್ತಕ್ಕಂಥ ಈ ಎಂಟು ಹಂತಗಳ ಬಗ್ಗೆ ಈ ಎಂಟು ಹಂತಗಳನ್ನು ಅನುಸರಿಸಿ ವ್ಯಕ್ತಿ ಅಧ್ಯಯನದ ಬಗ್ಗೆ ಆಳವಾದ ಜ್ಞಾನವನ್ನು ಹೊಂದಿರತಕ್ಕಂಥ ವ್ಯಕ್ತಿ ಮಾನಸಿಕ ಕಾಯಿಲೆಗಳಿಗೆ ಪರಿಹಾರವನ್ನು ಸೂಚಿಸಬಲ್ಲ ಅಥವಾ ಒಬ್ಬ ವ್ಯಕ್ತಿ ಹೊಂದಿರುವಂಥ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಂಡು ಅವನನ್ನು ಆರೋಗ್ಯಕರ ಸಮಾಜದ ಮುಖ್ಯವಾಹಿನಿಯಲ್ಲಿ ಸೇರಿಸಬಲ್ಲ ಒಂದು ವೇಳೆ ವ್ಯಕ್ತಿ ಅಧ್ಯಯನವನ್ನು ನಡೆಸ್ತಕ್ಕಂಥ ವ್ಯಕ್ತಿಗೆ ವ್ಯಕ್ತಿ ಅಧ್ಯಯನದ ಬಗ್ಗೆ ಆಳವಾಗಿರ್ತಕ್ಕಂಥ ಜ್ಞಾನ ಇಲ್ಲದೆ ಹೋದಾಗ ವ್ಯಕ್ತಿ ಅಧ್ಯಯನಕ್ಕೆ ಒಳಪಡುವಂಥ ವ್ಯಕ್ತಿ ಮನೋರೋಗಿ ಆಗುವುದರ ಜೊತೆಗೆ ಅವನ ಅವನಿರ್ತಕ್ಕಂಥ ಪರಿಸರ ಅವನ ರಕ್ತ ಸಂಬಂಧಿಗಳು ಸಹ ಹಿಂಸೆಯನ್ನು ಅನುಭವಿಸಿ ಕೌಟುಂಬಿಕ ವಾತಾವರಣವು ಹದಗೆಡುವಂಥ ಸಾಧ್ಯತೆ ಇರ್ತದೆ ನಮಗೆಲ್ಲ ಗೊತ್ತಿದೆ ದೈಹಿಕ ಕಾಯಿಲೆಗಳಿಗೆ ಔಷಧ ಇದೆ ಆದರೆ ಮನೋರೋಗಗಳಂತಹ ಕಾಯಿಲೆಗಳಿಗೆ ಔಷಧಿಗಳು ವ್ಯಕ್ತಿ ಅಧ್ಯಯನದಂಥ ವಿಧಾನಗಳೇ ಆಗಿರ್ತವೆ ಸಾಮಾನ್ಯವಾಗಿ ನಮಗೆ ಗೊತ್ತಿದೆ ದೇಹಕ್ಕೆ ಏನಾದರೂ ಖಾಯಿಲೆ ಆಯಿತು ಅಂದರೆ ಅದಕ್ಕೆ ಔಷಧಿಯನ್ನು ತಗೋಬೋದು ಆದರೆ ಈ ಮಾನಸಿಕ ರೋಗಗಳಿಗೆ ಔಷಧಿ ಎಲ್ಲಿ ಸಿಗುತ್ತೆ ಅಂತಂದರೆ ಇಂತಹ ವ್ಯಕ್ತಿ ಅಧ್ಯಯನದ ವಿಧಾನಗಳಿಂದನೇ ಸಿಗುತ್ತದೆ ಅಂತ ಹೇಳ್ಬೋದು ಅಂದರೆ ಇಲ್ಲಿ ವ್ಯಕ್ತಿಯ ಸಮಸ್ಯೆಯನ್ನು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡು ಆ ಸಮಸ್ಯೆಯನ್ನು ತಿಳ್ಕೊಂಡು ಕಾರಣಗಳನ್ನು ಏನಿದೆ ಅನ್ನುವಂಥದ್ದನ್ನು ಗುರುತಿಸಿದ ಮೇಲೆ ನಮಗೆ ಅವುಗಳಿಗೆ ಪರಿಹಾರ ಅನ್ನುವಂಥದ್ದು ಸಿಗುತ್ತೆ ಇನ್ನು ಈ ಎಂಟು ಹಂತಗಳ ಬಗ್ಗೆ ಬಹಳಷ್ಟು ಡೀಟೇಲಾಗಿ ನೋಡ್ತಾ ಹೋಗೋದಾದರೆ ಮೊದಲನೇ ಹಂತ ಏನಿದೆ ಅಂತಂದರೆ ಸಮಸ್ಯಾತ್ಮಕ ವ್ಯಕ್ತಿಯನ್ನು ಗುರುತಿಸುವುದು ಮೊದಲನೇ ಹಂತ ಇದು ವ್ಯಕ್ತಿ ವ್ಯಕ್ತಿಯನ್ನು ಮೊದಲನೇ ಹಂತ ಸಮಸ್ಯೆ ಯಾರಿಗೆ ಇದೆ ಆ ವ್ಯಕ್ತಿಯನ್ನು ಗುರುತಿಸೋದು ಸ್ನೇಹಿತರೆ ಒಂದು ಸಮೂಹದಲ್ಲಿ ಅನೇಕ ರೀತಿಯ ಜನ ಇರ್ತಾರೆ ಅವರು ವಿಭಿನ್ನ ರೀತಿಯ ಆಸಕ್ತಿ ಅಭಿರುಚಿ ಆಕಾಂಕ್ಷೆ ಮನೋಧೋರಣೆ ಸಾಮರ್ಥ್ಯಗಳು ವೈಯಕ್ತಿಕ ಭಿನ್ನತೆಯ ಅನುಸಾರ ವಿಭಿನ್ನ ಆಗಿರ್ತವೆ ಅನ್ನುವಂಥದ್ದು ನಮಗೆ ಗೊತ್ತಿದೆ ಈ ವ್ಯತ್ಯಾಸಗಳಿಗೆ ಅಥವಾ ಈ ವಿಭಿನ್ನತೆಗೆ ಕಾರಣ ಏನು ಅನ್ನುವಂಥದ್ದು ಕೂಡ ನಮಗೆ ಗೊತ್ತಿದೆ ಇದರಲ್ಲಿ ಕೆಲವು ಅಣುವಂಶೀಯ ಕಾರಣ ಆಗಿದ್ದರೆ ಇನ್ನು ಕೆಲವು ಪರಿಸರದ ಪ್ರಭಾವದಿಂದ ಬಂದಿರ್ತವೆ ಹಾಗಾಗಿ ಅಣುವಂಶೀಯ ಕಾರಣಗಳಿಗೆ ಅಷ್ಟೊಂದು ಮಹತ್ವ ನೀಡದೆ ಪರಿಸರಾತ್ಮಕವಾಗಿ ಕಂಡುಬರ್ತಕ್ಕಂಥ ಭಿನ್ನತೆಗಳು ಸಮಸ್ಯೆಯ ರೂಪದಲ್ಲಿ ಇದ್ದಾಗ ಅಂತಹ ಸಮಸ್ಯೆ ಇಡೀ ಸಮೂಹಕ್ಕೆ ಸಮೂಹದ ಕಾರ್ಯಚಟುವಟಿಕೆಗೆ ಸುಧಾರಣೆಗೆ ಏಳಿಗೆಗೆ ಅಡೆತಡೆಯನ್ನು ಉಂಟುಮಾಡುತ್ತೆ ಅಥವಾ ಸಮಸ್ಯೆ ಇರುವಂಥ ವ್ಯಕ್ತಿಗೆ ಅದರಿಂದ ತೊಂದರೆ ಆಗ್ಬೋದು ಅಂದರೆ ಅಣುವಂಶೀಯವಾಗಿ ಬಂದಿರುವಂಥ ಸಮಸ್ಯೆಯನ್ನು ಬಿಟ್ಟು ಪರಿಸರಾತ್ಮಕವಾಗಿ ಬಂದಿರತಕ್ಕಂಥ ಸಮಸ್ಯೆ ಯಾವುದಾದ್ರೂ ಇತ್ತು ಅಂದರೆ ಅದನ್ನು ನಾವು ಹಾಗೆ ಬಿಟ್ವಿ ಅಂತಂದರೆ ಅದು ಮುಂದೆ ದೊಡ್ಡದಾಗಿ ಸಮಾಜಕ್ಕೆ ಘಾತುಕತೆಯನ್ನು ಉಂಟು ಮಾಡುವಂಥ ಸಾಧ್ಯತೆಗಳು ಇರ್ತದೆ ಆದ್ದರಿಂದ ಅದನ್ನು ಹಾಗೇ ಬಿಡದೆ ಪರಿಸರಾತ್ಮಕ ತೊಂದರೆಯನ್ನು ಹಾಗೆ ಬಿಡದೆ ಅದನ್ನು ಏನು ಮಾಡಬೇಕು ಅಂತಂದರೆ ವ್ಯಕ್ತಿ ಅಧ್ಯಯನದ ಮೂಲಕ ಅದಕ್ಕೆ ಪರಿಹಾರವನ್ನು ಸೂಚಿಸಬೇಕು ಹೀಗಾಗಿ ಮೊದಲು ನಾವು ಏನು ಮಾಡಬೇಕಾಗತ್ತೆ ಅಂತಂದರೆ ಸಮಸ್ಯಾತ್ಮಕ ವ್ಯಕ್ತಿಯನ್ನು ಗುರುತಿಸಬೇಕು ಸಮಸ್ಯಾತ್ಮಕ ವ್ಯಕ್ತಿಯನ್ನು ಗುರುತಿಸಿದ ನಂತರ ಮುಂದೆ ಬರತಕ್ಕಂತ ಎರಡನೇ ಹಂತ ಸಮಸ್ಯಾತ್ಮಕ ವ್ಯಕ್ತಿಯ ಸಮಸ್ಯೆಯನ್ನು ಗುರುತಿಸೋದು ಸ್ನೇಹಿತರೆ ಈ ಸಮಸ್ಯಾತ್ಮಕ ವ್ಯಕ್ತಿಯ ಸಮಸ್ಯೆಯನ್ನು ಗುರುತಿಸುವಲ್ಲಿ ವ್ಯಕ್ತಿ ಅಧ್ಯಯನಕಾರ ಏನು ಮಾಡಬೇಕು ಅಂತಂದ್ರೆ ಮೊದಲು ಒಬ್ಬ ಸಮಸ್ಯಾತ್ಮಕ ವ್ಯಕ್ತಿಯನ್ನು ಗುರುತಿಸಬೇಕು ಆ ಸಮಸ್ಯಾತ್ಮಕ ವ್ಯಕ್ತಿಯಲ್ಲಿ ಹಲವಾರು ದೋಷಪೂರಿತ ವರ್ತನೆಗಳಿರುವಂಥದ್ದು ಕಂಡು ಬರ್ತವೆ ಆವಾಗ ಆ ಎಲ್ಲಾ ದೋಷಪೂರಿತ ವರ್ತನೆಗಳಲ್ಲಿ ಅತ್ಯಂತ ತೀವ್ರವಾಗಿರುವಂಥ ಸಮಸ್ಯೆ ಯಾವುದಿದೆ ಯಾವ ದೋಷ ಇದೆ ಅನ್ನುವಂಥದ್ದನ್ನು ಗುರುತಿಸಬೇಕು ಅಲ್ಲದೆ ಆ ಸಮಸ್ಯೆಯ ಆಳ ಹರವಿನ ಲಕ್ಷಣಗಳನ್ನು ಗುರುತಿಸಿ ಒಂದು ಸ್ಪಷ್ಟ ನಿಖರ ನಿರ್ಧಾರಕ್ಕೆ ಬರಬೇಕು ವ್ಯಕ್ತಿಯ ಸಮಸ್ಯೆ ಗುರುತಿಸುವುದು ಅಧ್ಯಯನದ ಎರಡನೇ ಹಂತ ಆಗಿದ್ದು ಮುಂದಿನ ಕಾರ್ಯವನ್ನು ಕೈಗೊಳ್ಳಲಿಕ್ಕೆ ಈ ಸಮಸ್ಯೆಯನ್ನು ಗುರುತಿಸುವ ಹಂತ ಪೂರಕವಾಗಿರುವಂಥ ಹಂತ ಅಂತಲೇ ಹೇಳ್ಬೋದು ಮುಂದೆ ಮೂರನೆಯ ಹಂತ ಯಾವುದು ಅಂತಂದರೆ ಸಮಸ್ಯೆಗೆ ಸಂಭಾವ್ಯ ಪ್ರಾಕಲ್ಪನೆಯನ್ನು ರಚಿಸೋದು ಪ್ರಾಕಲ್ಪನೆ ಅಂದರೆ ಏನು ಅನ್ನುವಂಥದ್ದನ್ನು ನಾನು ಹಿಂದಿನ ಟಿ ಇ ಟಿ ವಿಡಿಯೋಗಳಲ್ಲಿ ಹೇಳಿದ್ದೀನಿ ಪ್ರಾಕಲ್ಪನೆ ಅಂತಂದರೆ ಸಮಸ್ಯೆಗೆ ತಾತ್ಕಾಲಿಕವಾಗಿ ಜಾಣ್ಮೆಯಿಂದ ಊಹಿಸಿರ್ತಕ್ಕಂಥ ಒಂದು ಪರಿಹಾರ ಅಂತ ಹೇಳ್ಬೋದು ಇರುವಂಥ ಸಮಸ್ಯೆಗೆ ತಾತ್ಕಾಲಿಕವಾಗಿ ಜಾಣ್ಮೆಯಿಂದ ಊಹಿಸಿರ್ತಕ್ಕಂಥ ಒಂದು ಪರಿಹಾರವನ್ನೇ ನಾವು ಪ್ರಾಕಲ್ಪನೆ ಅಂತ ಕರಿತೀವಿ ಅಂದರೆ ಒಂದು ಸಮಸ್ಯೆಗೆ ಸಾಧ್ಯವಿರಬಹುದಾದ ಸಂಭಾವ್ಯ ಕಾರಣಕಾರಕ ಅಂಶಗಳನ್ನು ಪ್ರಯೋಗ ಕೈಗೊಳ್ಳುವ ಮುನ್ನ ಊಹೆ ಮತ್ತು ಕಲ್ಪನೆಯ ಮೂಲಕ ಪಟ್ಟಿ ಮಾಡುವುದನ್ನೇ ನಾವು ಪ್ರಾಕಲ್ಪನೆ ಅಂತ ಕರಿತೀವಿ ಯಾವುದೇ ಒಂದು ಸಮಸ್ಯೆಯನ್ನು ಭೇದಿಸುವ ಮುನ್ನ ಸಮಸ್ಯೆಗೆ ಇಂಥದ್ದೇ ಕಾರಣ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅಥವಾ ಇಂಥದ್ದೇ ಕಾರಣ ಇರಬಹುದು ಎಂದು ಒಂದು ಕಾರಣವನ್ನು ಪರಿಗಣಿಸಿ ಸಂಶೋಧನೆ ಅಧ್ಯಯನ ಮಾಡಲು ಬರೋದಿಲ್ಲ ಹಾಗಾಗಿ ಸಮಸ್ಯೆಗೆ ಸಂಬಂಧಿಸಿದ ಕಾರಣವನ್ನು ಗುರುತಿಸದೆ ಸೂಕ್ಷ್ಮವಾಗಿರುವಂಥ ಎಲ್ಲ ಸಂಭಾವ್ಯ ಕಾರಣಗಳನ್ನು ಊಹಿಸಿಕೊಂಡು ಪಟ್ಟಿ ಮಾಡುವುದು ವ್ಯಕ್ತಿ ಅಧ್ಯಯನದ ಮೂರನೇ ಹಂತ ವ್ಯಕ್ತಿಯ ಸಮಸ್ಯೆಗೆ ಸಂಬಂಧಿಸಿದ ಎಲ್ಲ ಕಾರಣಗಳನ್ನು ಅಧ್ಯಯನ ಮಾಡುವ ಮೊದಲೇ ಊಹಿಸುವಂಥದ್ದು ಆಗಿದೆ ಅಂದರೆ ಸಮಸ್ಯೆಗೆ ಇದೇ ಕಾರಣ ಇರಬಹುದು ಅನ್ನುವಂಥದ್ದನ್ನು ಸೂಚಿಸುವಂಥದ್ದೇ ಪ್ರಾಕಲ್ಪನೆ ಇನ್ನು ನಾಲ್ಕನೇ ಹಂತ ಸಮಸ್ಯೆಗೆ ಸಂಬಂಧಿಸಿದ ಮಾಹಿತಿಯನ್ನು ಸಂಗ್ರಹ ಮಾಡುವಂಥದ್ದು ಸಮಸ್ಯೆಗೆ ಸಂಬಂಧಿಸಿದ ಮಾಹಿತಿಯನ್ನು ಸಂಗ್ರಹ ಮಾಡುವಂಥದ್ದು ಇದು ನಾಲ್ಕನೆಯ ಹಂತ ಮಾಹಿತಿ ಸಂಗ್ರಹಣೆ ಈ ವಿಧಾನದ ಅತ್ಯಂತ ಮಹತ್ವದ ಹಂತ ಅಂತಲೇ ಹೇಳಬೇಕು ನಾಲ್ಕನೇ ಹಂತ ಏನಿದೆ ಸಮಸ್ಯೆಗೆ ಸಂಬಂಧಿಸಿದ ಮಾಹಿತಿ ಸಂಗ್ರಹಿಸುವುದು ಇದು ಅತ್ಯಂತ ಮಹತ್ವದ ಘಟ್ಟ ಅಂತ ಹೇಳ್ಬೋದು ಈ ಹಂತದಲ್ಲಿ ಇಡೀ ಅಧ್ಯಯನದ ಫಲಿತಾಂಶವನ್ನು ನಿರ್ಧಾರ ಮಾಡೋದರಿಂದಾಗಿ ಇದು ಅತ್ಯಂತ ಮಹತ್ವದ ಪಾತ್ರವನ್ನು ಹೊಂದಿದೆ ಈ ಹಿನ್ನೆಲೆಯಲ್ಲಿ ಮಾಹಿತಿ ಸಂಗ್ರಹಣೆ ತಂತ್ರ ಸಮಯ ವಿಧಾನ ಮಾಹಿತಿ ಸಂಗ್ರಹಿಸುವವನ ಚಾಣಾಕ್ಷತೆ ಸೂಕ್ಷ್ಮತೆ ಎಲ್ಲ ಅಂಶಗಳನ್ನು ಈ ಹಂತ ಒಳಗೊಂಡಿದೆ ವ್ಯಕ್ತಿ ಅಧ್ಯಯನ ಮಾಡಲು ಮಾಹಿತಿ ಸಂಗ್ರಹಿಸುವಾಗ ಆ ವ್ಯಕ್ತಿಯ ಕೌಟುಂಬಿಕ ಹಿನ್ನೆಲೆ ಏನಿದೆ ಬಾಲ್ಯ ಯೌವ್ವನದ ವಿಕಾಸಾತ್ಮಕ ಹಂತಗಳು ಒಳಗೊಂಡಂತೆ ಅವನ ಸ್ನೇಹಿತರು ಯಾರಿದ್ದರೂ ರಕ್ತ ಸಂಬಂಧಗಳು ನೆರೆಹೊರೆಯವರು ಹೀಗೆ ಹಲವಾರು ಮೂಲಗಳಿಂದ ಮಾಹಿತಿಯನ್ನು ಸಂಗ್ರಹ ಮಾಡಬೇಕಾಗತ್ತೆ ಹೀಗಾಗಿ ಈ ವ್ಯಕ್ತಿ ಅಧ್ಯಯನ ಹಂತದಲ್ಲಿ ಮಾಹಿತಿ ಸಂಗ್ರಹಿಸುವ ಹಂತ ಬಹಳಷ್ಟು ವಿಶಿಷ್ಟತೆಯನ್ನು ಹೊಂದಿರುವಂಥದ್ದು ಈ ಅಂಶವನ್ನು ಸರಳಗೊಳಿಸಲು ವ್ಯಕ್ತಿ ಅಧ್ಯಯನ ಮಾಡುವ ವ್ಯಕ್ತಿಗೆ ಮಾಹಿತಿ ಸಂಗ್ರಹಿಸಲು ಸಂದರ್ಶನ ಅನುಸೂಚಿ ಪ್ರಶ್ನಾವಳಿಗಳು ಅಂಚೆ ಕಾಗದ ಇತ್ಯಾದಿಗಳನ್ನು ಸಾಧನಗಳನ್ನಾಗಿ ಬಳಕೆ ಮಾಡ್ಕೋಬೋದು ಇಂಥ ಸಾಧನಗಳನ್ನು ಬಳಸಿಕೊಂಡು ವಸ್ತುನಿಷ್ಠ ಮಾಹಿತಿಯನ್ನು ಸಂಗ್ರಹ ಮಾಡಿ ಸಮಸ್ಯೆಗೆ ಪರಿಹಾರವನ್ನು ಈ ವಿಧಾನದಿಂದ ದೊರಕಿಸಿಕೊಡ್ಬೋದು ಆದ್ದರಿಂದ ಹಲವಾರು ಮೂಲಗಳಿಂದ ಮಾಹಿತಿಯನ್ನು ಸಂಗ್ರಹ ಮಾಡುವಂಥದ್ದು ಇದು ನಾಲ್ಕನೆಯ ಹಂತ ಇನ್ನು ಐದನೇ ಹಂತ ಸಂಗ್ರಹಿಸಿದ ಮಾಹಿತಿಯನ್ನು ವಿಶ್ಲೇಷಣೆ ಮಾಡುವಂಥದ್ದು ವಿವಿಧ ಮೂಲಗಳಿಂದ ಸಂಗ್ರಹಿಸಿದ ಮಾಹಿತಿಯನ್ನು ಆಧರಿಸಿ ಸಮಸ್ಯೆಗೆ ಸಂಬಂಧಿಸಿದ ನಿಖರ ಕಾರಣ ಕಂಡುಹಿಡಿಯುವುದು ಈ ಹಂತದ ಉದ್ದೇಶ ಎಷ್ಟೋ ತನಕ ನಾವೇನು ಮಾಡಿದ್ವಿ ಅಂದರೆ ಮಾಹಿತಿಯನ್ನು ಸಂಗ್ರಹ ಮಾಡಿದ್ವಿ ಈಗ ಸಂಗ್ರಹ ಮಾಡಿರ್ತಕ್ಕಂಥ ಮಾಹಿತಿಯಿಂದ ಆ ಸಮಸ್ಯೆಗೆ ನಿಖರವಾದ ಕಾರಣ ಏನಿದೆ ಅನ್ನುವಂಥದ್ದನ್ನು ಕಂಡುಹಿಡಿಯುವಂಥದ್ದು ಈ ಮಾಹಿತಿ ವಿಶ್ಲೇಷಣೆಯ ಹಂತದ ಉದ್ದೇಶ ಹೀಗಾಗಿ ಸಂಗ್ರಹಿಸಿದ ಮಾಹಿತಿಯನ್ನು ವಿಶ್ಲೇಷಿಸಲು ವ್ಯಕ್ತಿ ಅಧ್ಯಯನ ಕೈಗೊಳ್ಳುವವರು ಅಸಮರ್ಥರಾದರೆ ನೆನಪಿರಲಿ ಮೊದಲ ಹಂತದಿಂದ ನಾಲ್ಕನೇ ಹಂತದ ತನಕ ಕೆಲಸ ಮಾಡ್ತೀವಿ ನಾವು ಸಮಸ್ಯೆ ಇರುವಂಥ ವ್ಯಕ್ತಿಯನ್ನು ಗುರುತಿಸ್ತೀವಿ ವ್ಯಕ್ತಿಯಲ್ಲಿ ಏನು ಸಮಸ್ಯೆ ಇದೆ ಅನ್ನುವಂಥದ್ದನ್ನು ಗುರುತಿಸ್ತೀವಿ ಆ ಸಮಸ್ಯೆಗೆ ಸಂಭಾವ್ಯ ಪ್ರಾಕಲ್ಪನೆ ಪರಿಹಾರ ಏನು ಕಾರಣ ಏನು ಅನ್ನುವಂಥದ್ದನ್ನು ಸೂಚಿಸ್ತೀವಿ ಅದಾದ ನಂತರ ಸಮಸ್ಯೆಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಸಂಗ್ರಹ ಮಾಡ್ತೀವಿ ಈ ಮಾಹಿತಿಯನ್ನು ಸಂಗ್ರಹ ಮಾಡಿದ ನಂತರ ಮಾಹಿತಿಯನ್ನು ವಿಶ್ಲೇಷಣೆ ಮಾಡುವಾಗ ಅಸಮರ್ಥತೆ ಏನಾದರೂ ಕಂಡು ಬಂತು ಅಂತಂದರೆ ಇಲ್ಲಿಯವರೆಗೂ ಮಾಡಿರತಕ್ಕಂಥ ಕಾರ್ಯ ಶ್ರಮ ಹಣ ಎಲ್ಲ ವ್ಯರ್ಥ ಆಗುತ್ತೆ ಹಾಗಾಗಿ ಸಂಗ್ರಹಿಸಿದ ಮಾಹಿತಿಯಲ್ಲಿ ಯಾವುದನ್ನು ಕಡೆಗಣಿಸದೆ ಸೂಕ್ಷ್ಮವಾಗಿ ಅವಲೋಕನ ಮಾಡಿ ಪರಿಶೀಲನೆ ಮಾಡಿ ಎಲ್ಲ ಅಂಶಗಳನ್ನು ಪರಿಗಣಿಸಿ ಸಮಸ್ಯೆಗೆ ಕಾರಣವಾದ ಸೂಕ್ಷ್ಮ ಅಂಶವನ್ನು ಗುರುತಿಸಿ ಒಂದು ನಿರ್ಧಾರಕ್ಕೆ ಬರಬೇಕು ಯಾಕಂದರೆ ವ್ಯಕ್ತಿಯೊಬ್ಬ ಸಮಸ್ಯೆಯಿಂದ ಬಳಲ್ತಾ ಇದ್ದಾನೆ ಅಂತಂದರೆ ಆ ಸಮಸ್ಯೆಗೆ ಯಾವೆಲ್ಲ ಮೂಲಗಳಿಂದ ಸಮಸ್ಯೆಗಳು ಎದುರಾಗಿರ್ತವೆ ಅವನಿಗೆ ಅನ್ನುವಂಥದ್ದನ್ನು ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ ಅಲ್ಲದೆ ಮಾಹಿತಿ ಸಂಗ್ರಹಿಸಿದ ಸಾಧನಗಳು ಅವುಗಳ ವಸ್ತುನಿಷ್ಠತೆ ವಿಶ್ವಾಸಾರ್ಹತೆ ಈ ಎಲ್ಲ ಅಂಶಗಳನ್ನು ಪರಿಗಣಿಸಿ ಒಂದು ಅಂತಿಮ ತೀರ್ಮಾನಕ್ಕೆ ಬರುವ ವಿಧಾನ ಮಾಹಿತಿ ವಿಶ್ಲೇಷಣೆ ಹಂತ ಆಗಿದೆ ಇಲ್ಲಿ ಅವಶ್ಯಕತೆ ಅನಿಸ್ತು ಅಂತಂದರೆ ತಜ್ಞರ ಅಭಿಪ್ರಾಯವನ್ನು ಪಡೆದುಕೊಂಡು ಪರಿಣಿತರೊಂದಿಗೆ ಚರ್ಚಿಸಿ ಸೂಕ್ತ ನಿರ್ಧಾರ ತೆಗೆದುಕೊಂಡರೆ ವ್ಯಕ್ತಿಯ ಸಮಸ್ಯೆಗೆ ಸರಿಯಾದ ಕಾರಣ ದೊರೆಯುತ್ತೆ ಮತ್ತು ಸಮಸ್ಯೆಗೆ ಕಾರಣ ದೊರೆತ ಮೇಲೆ ಅದಕ್ಕೆ ಚಿಕಿತ್ಸೆ ಯಾವುದನ್ನು ನೀಡಬೇಕು ಅನ್ನುವಂಥದ್ದು ಅರ್ಥ ಆಗುತ್ತೆ ಈಗ ಡಾಕ್ಟರ್ ಹತ್ತಿರ ನಾವು ಹೋಗಿರ್ತೀವಿ ಡಾಕ್ಟ್ರ್ ಹತ್ರ ಹೋಗಿ ನಾವು ನಮ್ಮ ಸಮಸ್ಯೆನ ಹೇಳ್ಕೊಳ್ತೀವಿ ಅವರು ನೀವು ಹಿಂದಿನ ದಿನ ಏನೆಲ್ಲ ಮಾಡಿದ್ದೀರಿ ಏನೇನು ತಿಂದಿದ್ದೀರಿ ಇದೆಲ್ಲ ಕೇಳ್ತಾರೆ ಅವರು ಆಗ ಅವ್ರಿಗೆ ಏನು ಅರ್ಥ ಆಗುತ್ತೆ ಅಂದರೆ ಸಮಸ್ಯೆಗೆ ಇದೇ ಕಾರಣ ಇರಬಹುದು ಅನ್ನುವಂಥದ್ದು ಕಾರಣ ಗೊತ್ತಾಗತ್ತೆ ಅಂದರೆ ನಿಮ್ಮ ಮಾಹಿತಿಯನ್ನು ಅವರು ವಿಶ್ಲೇಷಣೆ ಮಾಡ್ತಾರೆ ಆಗ ಅವರಿಗೆ ಸಮಸ್ಯೆಗೆ ಕಾರಣ ಸಿಗುತ್ತೆ ಕಾರಣ ಸಿಕ್ಕ ನಂತರ ಅದಕ್ಕೆ ಚಿಕಿತ್ಸೆಯನ್ನು ಅವರು ಕೊಟ್ಟೆ ಕೊಡ್ತಾರೆ ಇದು ಮಾಹಿತಿಯ ವಿಶ್ಲೇಷಣೆಯ ಹಂತ ಆದರೆ ಇನ್ನು ಆರನೆಯ ಹಂತ ಸಮಸ್ಯೆಗೆ ನಿರ್ದಿಷ್ಟ ಕಾರಣವನ್ನು ಗುರುತಿಸುವುದು ಇಲ್ಲಿ ಈ ಮಾಹಿತಿ ವಿಶ್ಲೇಷಣೆ ಹಂತದಲ್ಲಿ ನಮಗೆ ಹಲವಾರು ಸಮಸ್ಯೆಗೆ ಕಾರಣಗಳು ಸಿಗ್ತವೆ ಆ ಸಮಸ್ಯೆಗಳಲ್ಲಿ ನಿರ್ದಿಷ್ಟವಾದ ಕಾರಣ ಯಾವುದಿದೆ ಅನ್ನುವಂಥದ್ದನ್ನು ಗುರುತಿಸುವುದು ನಿರ್ದಿಷ್ಟ ಕಾರಣವನ್ನು ಗುರುತಿಸುವ ಹಂತ ಅದಾದ ನಂತರ ಸೂಕ್ತ ಚಿಕಿತ್ಸೆ ನೀಡುವುದು ಸಮಸ್ಯೆಗೆ ನಿರ್ದಿಷ್ಟ ಕಾರಣ ಸಿಕ್ಕ ಮೇಲೆ ಚಿಕಿತ್ಸೆ ನೀಡುವಂಥದ್ದು ಅಂದರೆ ವ್ಯಕ್ತಿಯಲ್ಲಿ ಅಪೇಕ್ಷಿತ ಬದಲಾವಣೆಗಳನ್ನು ತರುವುದು ಮತ್ತು ಪರಿಸರದೊಂದಿಗೆ ಉತ್ತಮ ಬಾಂಧವ್ಯ ಹೊಂದುವಂತೆ ಮಾಡುವುದು ಈ ಹಂತದ ಮುಖ್ಯ ಕಾರ್ಯ ಅಂತ ಹೇಳ್ಬೋದು ಹೀಗಾಗಿ ಅಧ್ಯಯನ ಮಾಡುವವರು ವ್ಯಕ್ತಿಯ ಸೂಕ್ಷ್ಮತೆಯನ್ನು ಅರಿತು ಅವರಿಗೆ ಚಿಕಿತ್ಸೆಯನ್ನು ನೀಡಬೇಕು ಇದಕ್ಕೆ ಬೇಕಾದ ಅವಶ್ಯಕ ಜ್ಞಾನವನ್ನು ಚಿಕಿತ್ಸಕ ವಿಧಾನದಿಂದ ಅಥವಾ ತಜ್ಞರೊಂದಿಗೆ ಚರ್ಚಿಸಿ ಸಲಹೆ ಪಡೆದು ವ್ಯಕ್ತಿಯ ಸಮಸ್ಯೆಗೆ ಪರಿಹಾರವನ್ನು ಸೂಚಿಸಬೇಕಾಗತ್ತೆ ಇಲ್ಲವಾದಲ್ಲಿ ವ್ಯತಿರಿಕ್ತ ಪರಿಣಾಮ ಬೀರಿ ಸಮಸ್ಯೆ ರೂಪಾಂತರ ಹೊಂದುವಂಥ ಸಾಧ್ಯತೆಗಳು ಅಥವಾ ಆ ಸಮಸ್ಯೆ ಇನ್ನಷ್ಟು ಗಂಭೀರ ಸ್ವರೂಪವನ್ನು ಪಡೆದುಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇರ್ತದೆ ಸಮಸ್ಯೆಗೆ ಕಾರಣ ನಿರ್ದಿಷ್ಟ ಕಾರಣ ಗೊತ್ತಾದ ನಂತರ ಸೂಕ್ತವಾದ ಚಿಕಿತ್ಸೆಯನ್ನು ನೀಡುವುದು ಸಮಸ್ಯೆ ಏನಿದೆಯೋ ಅದಕ್ಕೆ ಚಿಕಿತ್ಸೆಯನ್ನು ನೀಡುವುದು ಅಥವಾ ಸಮಸ್ಯೆ ಬೇರೆ ಇರುತ್ತೆ ನೀಡಿರುವಂಥ ಟ್ರೀಟ್ಮೆಂಟ್ ಬೇರೆ ಆದಾಗ ಆ ಸಮಸ್ಯೆ ಇನ್ನಷ್ಟು ಉಲ್ಬಣಗೊಳ್ಳುವಂಥ ಸಾಧ್ಯತೆಗಳು ಕೂಡ ಇರ್ತದೆ ಆದ್ದರಿಂದ ಸೂಕ್ತ ಚಿಕಿತ್ಸೆ ನೀಡುವಂಥದ್ದು ಅನ್ನುವಂಥದ್ದು ಇದು ಏಳನೇ ಹಂತ ಕೊನೆಗೆ ಮೌಲ್ಯಮಾಪನ ಮಾಡುವುದು ಏನು ಇದು ಮೌಲ್ಯಮಾಪನ ಮಾಡುವಂಥದ್ದು ಮೌಲ್ಯಮಾಪನ ಮಾಡುವಂಥದ್ದು ಅಂತಂದರೆ ವ್ಯಕ್ತಿ ಅಧ್ಯಯನದ ಸಮಸ್ಯೆ ಪರಿಹಾರ ಸೂಕ್ತವಾಗಿ ಆಗಿದೆಯೋ ಇಲ್ಲವೋ ಅನ್ನುವಂಥದ್ದನ್ನು ಈ ಮೌಲ್ಯಮಾಪನ ವಿಧಾನದಲ್ಲಿ ಮಾಡಬಹುದು ಒಬ್ಬ ವ್ಯಕ್ತಿಯ ಸಮಸ್ಯೆಗೆ ಪರಿಹಾರ ಸಿಗುವುದು ಮತ್ತು ವ್ಯಕ್ತಿ ಅಧ್ಯಯನ ಮಾಡಿದ ವ್ಯಕ್ತಿ ಯಶಸ್ಸನ್ನು ಈ ಮೌಲ್ಯಮಾಪನ ಅನ್ನುವಂಥದ್ದು ನಿರ್ಧಾರ ಮಾಡುತ್ತೆ ಹಾಗಾಗಿ ಅಧ್ಯಯನ ಮಾಡಿದ ವ್ಯಕ್ತಿಯ ಶ್ರಮ ಬೌದ್ಧಿಕ ಸಾಮರ್ಥ್ಯ ಚಿಕಿತ್ಸೆ ಇವು ಮೌಲ್ಯಮಾಪನ ಮಾಡಿದಾಗ ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಿ ವ್ಯಕ್ತಿ ಆರೋಗ್ಯಕರ ಸ್ಥಿತಿಗೆ ಬಂದ ಅಂತಂದರೆ ಮೌಲ್ಯಮಾಪನ ಯಶಸ್ವಿಯಾಗಿದೆ ಅಥವಾ ಈ ವ್ಯಕ್ತಿಯ ಅಧ್ಯಯನ ಯಶಸ್ವಿಯಾಗಿದೆ ಅಂತ ಭಾವಿಸಬಹುದು ಒಂದು ವೇಳೆ ಫಲಿತಾಂಶ ಋಣಾತ್ಮಕವಾಗಿ ಕಂಡು ಬಂದರೆ ಅಥವಾ ಯಾವುದೇ ರೀತಿಯ ಪ್ರಭಾವ ಬೀರದೇ ಇದ್ದರೆ ನೀವು ಇದುವರೆಗೂ ಏನು ಮಾಡಿದರೆ ಇಷ್ಟೆಲ್ಲ ಮಾಡಿದ ನಂತರವೂ ಫಲಿತಾಂಶ ಋಣಾತ್ಮಕವಾಗಿ ಬಂತು ಅಂತಂದರೆ ಅಥವಾ ನೀವು ನೀಡಿದ ಚಿಕಿತ್ಸೆ ಏನು ಪ್ರಭಾವ ಬೀರದಿದ್ದರೆ ಪುನಃ ಅಧ್ಯಯನ ವಿಶ್ಲೇಷಣೆ ಮತ್ತು ಚಿಕಿತ್ಸೆಯನ್ನು ಮತ್ತೊಮ್ಮೆ ನೀಡಬೇಕಾಗತ್ತೆ ಹೀಗೆ ತನ್ನ ಅಧ್ಯಯನವನ್ನು ಪುನರಾವರ್ತಿಸುತ್ತಾ ಪರಿಹಾರ ಸಿಗುವ ತನಕ ಈ ಹಂತಗಳನ್ನು ಮುಂದುವರಿಸಬೇಕಾಗತ್ತೆ ಇಲ್ಲವಾದಲ್ಲಿ ಆ ವ್ಯಕ್ತಿಯ ಸಮಸ್ಯೆಯನ್ನು ಸಂಬಂಧಿಸಿದ ಮನೋವೈದ್ಯರ ಗಮನಕ್ಕೆ ತಂದು ಅವರ ಮೂಲಕ ಪರಿಹಾರವನ್ನು ಕಂಡುಕೊಳ್ಬೇಕಾಗತ್ತೆ ಒಟ್ಟಿನಲ್ಲಿ ಯಾವುದೇ ರೀತಿಯ ಪರಿಹಾರ ನೀಡಲಿ ನಂತರವೂ ಮೌಲ್ಯಮಾಪನ ಅತ್ಯಗತ್ಯ ಎಂಬ ಅಂಶವನ್ನು ಹಾಗಿಲ್ಲ ಹಾಗಾಗಿ ವ್ಯಕ್ತಿಯ ಚಿಕಿತ್ಸೆ ಮುಗಿದ ನಂತರವೂ ವ್ಯಕ್ತಿಯ ವರ್ತನೆ ವೀಕ್ಷಿಸುವ ಕಾರ್ಯ ಮುಂದುವರಿಬೇಕು ಇದರಿಂದ ಸಮಸ್ಯೆಗಳು ಮರಿಕಳಿಸುವುದಕ್ಕೆ ಅವಕಾಶ ಇರೋದಿಲ್ಲ ಇದು ವ್ಯಕ್ತಿ ಅಧ್ಯಯನದಲ್ಲಿ ಬರ್ತಕ್ಕಂಥ ಮುಖ್ಯವಾದ ಎಂಟು ಹಂತಗಳು ಇನ್ನು ವ್ಯಕ್ತಿ ಅಧ್ಯಯನ ವಿಧಾನದ ಗುಣಗಳ ಬಗ್ಗೆ ನಾವು ನೋಡ್ತಾ ಹೋಗೋಣ ಏನು ಮೆರಿಟ್ಸ್ ಇದೆ ಈ ಸ್ಟಡಿ ಸ್ಟಡಿಯು ಅಂತಂದರೆ ಈ ವಿಧಾನವು ಮನೋನ್ಯೂನತೆಗಳಂತವುಗಳನ್ನು ವೈಯಕ್ತಿಕವಾಗಿ ಅಧ್ಯಯನ ಮಾಡೋದರಿಂದ ಸೂಕ್ತ ಪರಿಹಾರವನ್ನು ಕಂಡುಹಿಡಿಯಬಹುದು ಮಾನಸಿಕ ನ್ಯೂನತೆಗಳನ್ನು ಮಾನಸಿಕ ಸಮಸ್ಯೆಗಳನ್ನು ವ್ಯಕ್ತಿ ಅಧ್ಯಯನದಲ್ಲಿ ಅಧ್ಯಯನ ಮಾಡೋದರಿಂದಾಗಿ ಆ ಮಾನಸಿಕ ನ್ಯೂನತೆಗಳಿಗೆ ಸೂಕ್ತವಾಗಿರ್ತಕ್ಕಂಥ ಪರಿಹಾರವನ್ನು ಕಂಡುಹಿಡಿಯಬೋದು ಇದೊಂದು ವೈಯಕ್ತಿಕ ಮತ್ತು ಚಿಕ್ಕ ಗುಂಪು ಎರಡೂ ಬಗೆಯಲ್ಲೂ ಸಮಸ್ಯೆಗೆ ಪರಿಹಾರವನ್ನು ಇದರಿಂದ ಕಂಡುಹಿಡಿಯಬಹುದು ಇದೊಂದು ಮಾಹಿತಿ ಆಧಾರಿತ ವಿಧಾನ ಆಗಿದ್ದರಿಂದ ಹಾಗೂ ಮಾಹಿತಿಯನ್ನು ವಿವಿಧ ಮೂಲಗಳಿಂದ ಸಂಗ್ರಹಿಸುವುದರಿಂದ ಇದು ವಸ್ತುನಿಷ್ಠ ವಿಧಾನ ಅಂತ ಹೇಳಬಹುದು ಈ ವಿಧಾನದಲ್ಲಿ ಸಾಧನಗಳನ್ನು ಬಳಸುವುದರಿಂದ ವಸ್ತುನಿಷ್ಠ ಆಧಾರ ಸಹಿತ ಮಾಹಿತಿ ನಮಗೆ ಸಿಗುತ್ತೆ ಜೊತೆಗೆ ತರ್ಕಬದ್ಧ ಸುವ್ಯವಸ್ಥಿತವಾಗಿ ಪೂರ್ವ ನಿರ್ಧಾರದಂತೆ ಮಾಹಿತಿ ಸಂಗ್ರಹಿಸಿ ಅಧ್ಯಯನವನ್ನು ಮಾಡೋದರಿಂದಾಗಿ ಸಮಸ್ಯೆಗೆ ಸೂಕ್ತ ಪರಿಹಾರ ಅನ್ನುವಂಥದ್ದು ಇಲ್ಲಿ ದೊರೆಯುತ್ತೆ ಇನ್ನು ವ್ಯಕ್ತಿಯ ಸಮಸ್ಯಾತ್ಮಕ ವರ್ತನೆಯನ್ನು ವಿವಿಧ ಆಯಾಮಗಳಲ್ಲಿ ಅಧ್ಯಯನ ಮಾಡಲು ಸುಲಭವಾಗಿ ಪರಿಹಾರ ಕಂಡುಹಿಡಿಯಲು ಈ ವಿಧಾನ ಸೂಕ್ತವಾಗಿದೆ ಅಂತ ಹೇಳ್ಬೋದು ಇನ್ನು ಹಲವಾರು ಮೂಲಗಳಿಂದ ನೈಜ ಮಾಹಿತಿಯನ್ನು ಸಂಗ್ರಹಿಸುವುದರಿಂದ ಹೆಚ್ಚಿನ ಅಭಿಪ್ರಾಯದ ಮಾಹಿತಿ ಆಧಾರದ ಮೇಲೆ ನಿರ್ಧಾರಕ್ಕೆ ಬರಲು ಇಲ್ಲಿ ಸಹಕಾರಿ ಆಗುತ್ತೆ ವ್ಯಕ್ತಿಯ ವರ್ತನಾ ಸಮಸ್ಯೆ ಗುರುತಿಸುವುದು ಮತ್ತು ಪರಿಹಾರ ಎರಡನ್ನೂ ಒಳಗೊಂಡಿರುವುದರಿಂದ ಇದು ಅತ್ಯಂತ ಉಪಯುಕ್ತ ವಿಧಾನ ಆಗಿದೆ ಈ ವಿಧಾನವನ್ನು ತರಗತಿ ಸಮಸ್ಯೆಗಳೂ ಸೇರಿದಂತೆ ನೆನಪಿರಲಿ ಶಿಕ್ಷಕರಿಗೆ ಎಲ್ಲಿ ಈ ವಿಧಾನ ಬಳಕೆಯಾಗುತ್ತೆ ಅಂದರೆ ತರಗತಿಯ ಸಮಸ್ಯೆಗಳನ್ನೂ ಸೇರಿದಂತೆ ಮಕ್ಕಳ ವೈಯಕ್ತಿಕ ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೆ ಶಿಕ್ಷಕರಿಗೆ ಇದು ಬಹಳಷ್ಟು ಉಪಯುಕ್ತವಾಗಿರುವಂಥ ವಿಧಾನ ಅಂತ ಹೇಳ್ಬೋದು ಇನ್ನು ತೀವ್ರವಾದ ದೀರ್ಘಕಾಲಿಕ ನೋಡಿ ತೀವ್ರವಾಗಿರ್ತಕ್ಕಂಥ ಮತ್ತು ದೀರ್ಘಕಾಲಿಕ ವೈಯಕ್ತಿಕ ಸಮಸ್ಯೆಗಳಿಗೆ ಇದು ಪರಿಹಾರವನ್ನು ಸೂಚಿಸುತ್ತೆ ಈ ವಿಧಾನದಿಂದ ವ್ಯಕ್ತಿಯ ಬಗ್ಗೆ ಸಮಗ್ರ ಮಾಹಿತಿಯನ್ನು ಸಂಗ್ರಹಣೆ ಮಾಡಿ ಮಾಹಿತಿಯನ್ನು ವಿಶ್ಲೇಷಣೆ ಮಾಡೋದರಿಂದ ವಿಶ್ವಸನೀಯವಾಗಿರ್ತಕ್ಕಂಥ ಚಿಕಿತ್ಸೆಯನ್ನು ನೀಡಬಹುದು ಜೊತೆಗೆ ಮಾಹಿತಿ ಸಂಗ್ರಹಿಸಲಿಕ್ಕೆ ಪ್ರಶ್ನಾವಳಿ ಸಂದರ್ಶನಾನುಸೂಚಿ ವೈದ್ಯಕೀಯ ದಾಖಲೆಗಳು ಗತಕಾಲದ ಇತಿಹಾಸದ ಘಟನಾ ದಾಖಲೆಗಳು ತಾಂತ್ರಿಕ ಸಾಧನಗಳು ಮುಂತಾದವುಗಳ ಮೂಲಕ ಕಡಿಮೆ ವೇಳೆಯಲ್ಲಿ ಸಮಗ್ರ ಮಾಹಿತಿಯನ್ನು ಸಂಗ್ರಹ ಮಾಡಿ ಸಮಸ್ಯೆಗೆ ಸೂಕ್ತವಾದ ಪರಿಹಾರವನ್ನು ಇಲ್ಲಿ ಕೊಡಬಹುದು ಆದ್ದರಿಂದ ವ್ಯಕ್ತಿಯ ಅಧ್ಯಯನ ಸಾಕಷ್ಟು ಗುಣಗಳನ್ನು ಹೊಂದಿದೆ ಅಂತ ಹೇಳ್ಬೋದು ಇನ್ನು ವ್ಯಕ್ತಿಯ ಅಧ್ಯಯನದ ಅವಗುಣಗಳ ಬಗ್ಗೆ ಮಾತನಾಡ್ತಾ ಬರೋದಾದರೆ ಸ್ನೇಹಿತರೆ ಇದು ಅತ್ಯಂತ ದೀರ್ಘಕಾಲಿಕ ವಿಧಾನ ಆಗಿದ್ದರಿಂದ ತಕ್ಷಣ ಪರಿಹಾರ ಸಿಗುವಂಥ ಸಾಧ್ಯತೆ ಕಡಿಮೆ ಯಾಕಂದರೆ ನಾವು ಮಾಹಿತಿಯನ್ನು ಹಲವಾರು ಮೂಲಗಳಿಂದ ಸಂಗ್ರಹ ಮಾಡಬೇಕಾಗಿದ್ದರಿಂದ ಈ ವಿಧಾನದಲ್ಲಿ ತಕ್ಷಣ ಪರಿಹಾರ ಅನ್ನುವಂಥದ್ದು ಸಿಗೋದಿಲ್ಲ ತಕ್ಷಣ ಪರಿಹಾರ ಸಿಗಬೇಕಾಗಿತ್ತು ಅಂದರೆ ನಾವು ಮತ್ತೆ ಅವಲೋಕನಕ ವಿಧಾನಕ್ಕೆ ಹೋಗಬೇಕಾಗತ್ತೆ ವ್ಯಕ್ತಿಯ ಅಧ್ಯಯನವನ್ನು ನಾವು ಯಾಕೆ ಬಳಕೆ ಮಾಡ್ತೀವಿ ಅಂತಂದರೆ ದೀರ್ಘಕಾಲಿಕ ಮತ್ತು ವೈಯಕ್ತಿಕ ಸಮಸ್ಯೆಗಳಿಂದ ಬಳಲ್ತಕ್ಕಂಥ ವ್ಯಕ್ತಿಗಳಿಗೆ ಪರಿಹಾರವನ್ನು ಸೂಚಿಸಲಿಕ್ಕೆ ಇದನ್ನು ಬಳಕೆ ಮಾಡಿಕೊಳ್ತೀವಿ ಅದರಿಂದ ವ್ಯಕ್ತಿ ಅಧ್ಯಯನದ ಒಂದು ಅವಗುಣ ಏನು ಅಂತಂದರೆ ಇದು ದೀರ್ಘಕಾಲಿಕ ವಿಧಾನ ಆಗಿದೆ ಜೊತೆಗೆ ಇಲ್ಲಿ ತಕ್ಷಣ ಪರಿಹಾರ ಅನ್ನುವಂಥದ್ದು ಸಿಗೋ ಸಾಧ್ಯತೆ ಕಡಿಮೆ ಇನ್ನು ಸತ್ಯವಾದ ಮಾಹಿತಿ ಸಂಗ್ರಹಿಸೋದು ಬಹಳ ಕಷ್ಟ ಇಲ್ಲಿ ಯಾಕಂದರೆ ನಾವು ಮಾಹಿತಿಯನ್ನು ಹಲವಾರು ಮೂಲಗಳಿಂದ ಪಡ್ಕೊಳ್ತೀವಿ ಸ್ನೇಹಿತರಿಂದ ತಗೋತೀವಿ ತಂದೆ ತಾಯಿಯಿಂದ ತಗೋತೀವಿ ರಕ್ತ ಸಂಬಂಧಗಳಿಂದ ಮಾಹಿತಿ ತಗೋತೀವಿ ಇತಿಹಾಸದ ದಾಖಲೆಗಳಿಂದ ಮಾಹಿತಿಯನ್ನು ತಗೊಳ್ತೀವಿ ಆಗ ಇರುವಂಥ ಎಲ್ಲ ದಾಖಲೆಗಳು ಸತ್ಯವಾದ ಮಾಹಿತಿ ಅಂತಲೇ ಹೇಳಲಿಕ್ಕೆ ಆಗೋದಿಲ್ಲ ಹೀಗಾಗಿ ಕೆಲವರು ಸುಳ್ಳುಗಳನ್ನು ಕೂಡ ಆ ವ್ಯಕ್ತಿಯ ಬಗ್ಗೆ ಹೇಳ್ಬೋದು ಇದರಿಂದ ಸತ್ಯವಾದ ಮಾಹಿತಿಯನ್ನು ಸಂಗ್ರಹಿಸೋದು ಇಲ್ಲಿ ಕಷ್ಟ ಆಗುತ್ತೆ ಇನ್ನು ಅತೀ ಸೂಕ್ಷ್ಮವಾಗಿರ್ತಕ್ಕಂಥ ಗೌಪ್ಯ ಸಮಸ್ಯೆಗಳಿಗೆ ಮಾಹಿತಿ ದೊರೆಯದೆ ಇರುವಂಥ ಸಾಧ್ಯತೆ ಇಲ್ಲಿ ಹೆಚ್ಚಾಗುತ್ತೆ ಅತೀ ಸೂಕ್ಷ್ಮ ಗೌಪ್ಯ ಸಮಸ್ಯೆಗಳಿಗೆ ಮಾಹಿತಿ ದೊರೆಯದೆ ಇರುವಂಥ ಸಾಧ್ಯತೆ ಇಲ್ಲಿ ಹೆಚ್ಚಾಗಿರುತ್ತೆ ಈ ಅಧ್ಯಯನ ಬಳಸುವವರಿಗೆ ವಿಶೇಷ ತರಬೇತಿ ಅನ್ನುವಂಥದ್ದು ಬೇಕೇ ಬೇಕು ಈ ವಿಧಾನದಿಂದ ಸಾಕಷ್ಟು ಹಣ ಖರ್ಚಾಗುತ್ತೆ ಯಾಕಂದರೆ ನಾವು ಹಲವಾರು ಮೂಲಗಳಿಂದ ಮಾಹಿತಿ ಸಂಗ್ರಹ ಮಾಡೋದರಿಂದಾಗಿ ಹಲವಾರು ಸ್ಥಳಗಳಿಗೆ ಭೇಟಿ ಕೊಡಬೇಕಾಗ್ತದೆ ಆತ ಎಲ್ಲೆಲ್ಲಿ ಇದ್ದ ಆ ಎಲ್ಲ ಸ್ಥಳಗಳಿಗೆ ಹೋಗಬೇಕು ಜೊತೆಗೆ ಸಮಯ ಅನ್ನುವಂಥದ್ದು ಬಹಳಷ್ಟು ವ್ಯರ್ಥ ಆಗುತ್ತೆ ಇದು ವ್ಯಕ್ತಿ ಅಧ್ಯಯನದ ಇನ್ನೊಂದು ಅವಗುಣ ಅಂತಲೇ ಹೇಳ್ಬೋದು ಎಲ್ಲರೂ ಎಲ್ಲ ಸಮಸ್ಯೆಗಳಿಗೆ ಈ ವಿಧಾನವನ್ನು ಬಳಸಲಿಕ್ಕೆ ಆಗೋದಿಲ್ಲ ತಕ್ಷಣ ಪರಿಹಾರ ದೊರೆಯದೇ ಇರುವುದರಿಂದ ನೋಡಿ ತಕ್ಷಣ ಪರಿಹಾರ ದೊರೆಯದೇ ಇರುವುದರಿಂದ ಸಮಸ್ಯೆ ಇನ್ನಷ್ಟು ಜಟಿಲವಾಗುವಂಥ ಸಾಧ್ಯತೆ ಈ ವ್ಯಕ್ತಿ ಅಧ್ಯಯನದಲ್ಲಿ ಇರುತ್ತೆ ಅಂದರೆ ಸಮಸ್ಯೆಗೆ ತಕ್ಷಣವೇ ಪರಿಹಾರ ಸಿಕ್ತು ಅಂತಂದರೆ ಆ ಸಮಸ್ಯೆಯಿಂದ ಆತ ಗುಣಮುಖನಾಗ್ತಾನೆ ಆ ರೋಗದಿಂದ ಮುಕ್ತನಾಗಿ ಹೊರಬರ್ತಾನೆ ಆದರೆ ಈ ವ್ಯಕ್ತಿ ಅಧ್ಯಯನ ಮಾಡುವಂಥ ಸಂದರ್ಭದಲ್ಲಿ ನಾವು ಹಲವಾರು ಹಂತಗಳನ್ನು ಬಳಕೆ ಮಾಡಿಕೊಂಡು ಸೂಕ್ತವಾದ ಮಾಹಿತಿಯನ್ನು ತಗೊಂಡು ಇಷ್ಟೆಲ್ಲ ಮಾಡೋದ್ರೊಳಗಡೆ ಏನಾಗಿರುತ್ತೆ ಅಂದರೆ ಇರುವ ಸಮಸ್ಯೆ ಇನ್ನಷ್ಟು ದೊಡ್ಡದಾಗಿರುವಂಥ ಸಾಧ್ಯತೆ ಇರುತ್ತೆ ಆದ್ದರಿಂದ ಇದು ಕೂಡ ವ್ಯಕ್ತಿ ಅಧ್ಯಯನದ ಒಂದು ಬಹುಮುಖ್ಯವಾಗಿರುವಂಥ ಅವಗುಣ ಅಂತಲೇ ಹೇಳಬಹುದು ಇನ್ನು ಸಂಗ್ರಹಿಸಿದ ಮಾಹಿತಿ ಪ್ರಮಾಣೀಕರಿಸಲು ವಿಶ್ವಾಸಾರ್ಹವೂ ಕೂಡ ಆಗಿರುವುದಿಲ್ಲ ಸಂಗ್ರಹಿಸಿದ ಮಾಹಿತಿ ಪ್ರಾಮಾಣಿಕವಾಗಿದೆ ವಿಶ್ವಾಸಾರ್ಹ ಆಗಿದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಇನ್ನು ವೈಯಕ್ತಿಕವಾಗಿ ಬಳಸೋದ್ರಿಂದ ಸಾರ್ವತ್ರೀಕರಣವು ಕೂಡ ಇಲ್ಲಿ ಸಾಧ್ಯ ಆಗೋದಿಲ್ಲ ಇತರರು ನೀಡುವ ವಿವರಗಳ ಆಧಾರದ ಮೇಲೆ ಕಾರಣ ಮತ್ತು ಪರಿಣಾಮ ಸಂಬಂಧವನ್ನು ನಿರ್ಧಾರ ಮಾಡೋದು ಕಷ್ಟ ಆಗತ್ತೆ ಸಂಗ್ರಹಿಸಿದ ಮಾಹಿತಿಯು ವ್ಯಕ್ತಿನಿಷ್ಠವು ಪೂರ್ವಾಗ್ರಹ ಪೀಡಿತವೂ ಕೂಡ ಆಗಿರ್ಬೋದು ನಾವು ಸಂಗ್ರಹ ಮಾಡಿರುವಂಥ ಮಾಹಿತಿ ವ್ಯಕ್ತಿನಿಷ್ಠ ಆಗಿರ್ಬೋದು ಅಥವಾ ಆ ವ್ಯಕ್ತಿಗೆ ಉಪಯುಕ್ತ ಆಗುವಂಗೆ ಅವ್ರು ಹೇಳಿರ್ಬೋದು ಅಥವಾ ಪೂರ್ವಾಗ್ರಹ ಪೀಡಿತದಿಂದ ಆತನ ಬಗ್ಗೆ ಇಲ್ಲಿಸಲ್ಲದನ್ನು ಕೂಡ ಹೇಳಿರ್ಬೋದು ಹೀಗಾಗಿ ಇದು ಕೂಡ ಒಂದು ವ್ಯಕ್ತಿ ಅಧ್ಯಯನದ ಅವಗುಣ ಅಂತಲೇ ಹೇಳ್ಬೋದು ಸೊ ಇದಿಷ್ಟು ವ್ಯಕ್ತಿ ಅಧ್ಯಯನದ ಗುಣಗಳು ಮತ್ತು ಅವಗುಣಗಳ ಬಗ್ಗೆ ತಿಳ್ಕೊಂಡ್ವಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ಮನೋವಿಜ್ಞಾನದ ವಿಧಾನಗಳಿಗೆ ಸಂಬಂಧಪಟ್ಟಂತೆ ಎರಡು ವಿಧಾನಗಳ ಬಗ್ಗೆ ತಿಳ್ಕೊಂಡಿದ್ದೀವಿ ಒಂದು ಅಂತರಾವಲೋಕನ ವಿಧಾನ ಎರಡನೇದು ವ್ಯಕ್ತಿ ಅಧ್ಯಯನ ವಿಧಾನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಮುಂದಿನ ವಿಡಿಯೋದಲ್ಲಿ ನಾವು ಮತ್ತೆ ಈ ಮನೋವಿಜ್ಞಾನದ ವಿಧಾನಗಳಿಗೆ ಸಂಬಂಧಪಟ್ಟಂತೆ ಅವಲೋಕನ ವಿಧಾನ ತಿಳ್ಕೊಂಡಿದ್ದೀವಿ ಇವತ್ತಿನ ವಿಡಿಯೋದಲ್ಲಿ ಅಂತರಾವಲೋಕನ ಮತ್ತು ವ್ಯಕ್ತಿ ಅಧ್ಯಯನ ತಿಳ್ಕೊಂಡಿದ್ದೀವಿ ಮುಂದಿನ ವಿಡಿಯೋದಲ್ಲಿ ಪ್ರಾಯೋಗಿಕ ವಿಧಾನ ಸಮೀಕ್ಷಾ ವಿಧಾನ ಸಂದರ್ಶನ ವಿಧಾನ ಸಹಸಂಬಂಧ ವಿಧಾನ ಕ್ಷೇತ್ರಾಧ್ಯಯನ ವಿಧಾನ ಚಿಕಿತ್ಸಕ ವಿಧಾನ ಮತ್ತು ಮಂಪರು ವಿಧಾನಗಳ ಬಗ್ಗೆ ಬಹಳಷ್ಟು ಡೀಟೇಲ್ ಆಗಿ ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ ಮುಂಬರುವಂಥ ಟಿ ಇ ಟಿ ಸಿ ಟಿ ಇ ಟಿ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಪರೀಕ್ಷೆಗಳಿಗೆ ಉಪಯುಕ್ತವಾದ ಸಂಪೂರ್ಣ ಶೈಕ್ಷಣಿಕ ಮನೋವಿಜ್ಞಾನದ ವಿಡಿಯೋ ಸರಣಿಗಳನ್ನು ಕರ್ನಾಟಕದಲ್ಲೇ ಮೊಟ್ಟ ಮೊದಲು ಕರ್ನಾಟಕದಲ್ಲಿ ಮೊಟ್ಟ ಮೊದಲು ಎಜಿಟ್ಯೂಬ್ ಕನ್ನಡ ಯೂಟ್ಯೂಬ್ ಚಾನಲ್ ಆರಂಭ ಮಾಡಿದೆ ಈ ವಿಡಿಯೋ ತರಗತಿಗಳಿಗೆ ತಾವುಗಳು ಯಾವುದೇ ಹಣ ಕೊಡುವಂಥ ಅವಶ್ಯಕತೆ ಇಲ್ಲ ಕಂಪ್ಲೀಟಾಗಿ ಫ್ರೀ ಆಗಿರ್ತಕ್ಕಂಥ ವಿಡಿಯೋ ಇದೆ ನಿಮ್ಮಲ್ಲಿ ಯೂಟ್ಯೂಬ್ ಇದೆ ನೆಟ್ ಇತ್ತು ಅಂದರೆ ತಾವು ಸುಲಭವಾಗಿ ಯೂಟ್ಯೂಬ್ನಲ್ಲಿ ಎಜಿ ಟ್ಯೂಬ್ ಕನ್ನಡ ಅಂತ ಸರ್ಚ್ ಮಾಡಿ ನಮ್ಮ ಪ್ಲೇಲಿಸ್ಟ್ನಲ್ಲಿ ಹೋದರೆ ಅಧ್ಯಾಯವಾರು ನಿಮಗೆ ವಿಡಿಯೋಗಳು ಸಿಗ್ತಾ ಹೋಗ್ತವೆ ನಾವು ಅಧ್ಯಾಯವಾರು ಪ್ಲೇಲಿಸ್ಟ್ಗಳನ್ನು ಮಾಡಿ ಅಪ್ಲೋಡ್ ಮಾಡಿದ್ದೀವಿ ಸೊ ಇದರ ಸದುಪಯೋಗವನ್ನು ತಾವು ಪಡಿಸ್ಕೋಬೋದು ಸೊ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ವೀಡಿಯೋಗೆ ಲೈಕ್ ಮಾಡಿ ಜೊತೆಗೆ ವಿಡಿಯೋ ಕುರಿತಾಗಿರ್ತಕ್ಕಂಥ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆಯೇ ನಮ್ಮ ವೆಬ್ಸೈಟ್ ಆಗಿರ್ತಕ್ಕಂಥ ಡಬ್ಲ್ಯೂ 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 ಡಾಟ್ ಕನ್ನಡ ಡಾಟ್ ಕಾಮ್ ವೆಬ್ಸೈಟ್ನಲ್ಲಿ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗಿರುವಂಥ ನೋಟ್ಸ್ಗಳು ಪಿ ಡಿ ಎಫ್ ನೋಟ್ಸ್ಗಳು ಉದ್ಯೋಗ ಸುದ್ದಿಗಳು ಹಲವಾರು ಮಾಹಿತಿ ನಿಮಗೆ ಅಲ್ಲಿ ಸಿಗುತ್ತೆ ತಾವು ಆ ವೆಬ್ಸೈಟ್ನಿಂದ ಕೂಡ ಪ್ರಯೋಜನಗಳನ್ನು ಪಡ್ಕೋಬೋದು ಹಾಗೆಯೇ ನಮ್ಮ ಎಚ್ ಟ್ಯೂಬ್ ಕನ್ನಡ ಟೆಲಿಗ್ರಾಮ್ ಚಾನಲ್ಗೂ ಕೂಡ ತಾವುಗಳು ಸೇರಿ ಅಲ್ಲಿಯೂ ಕೂಡ ನಿರಂತರವಾದ ಅಪ್ಡೇಟ್ಸನ್ನು ಪಡೆಯಬಹುದು ಸೊ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು